जीते तक सब जने हमारी बात करते, करते करते आगे बोलते, जीते बात कौन भी नहीं मारते, लात मारते उनका उन्हें चला लेते। ನಮ್ಮ ಮೊದಲ ಎರಡ್ ಸಲ ಬಂದಾಗ ಮಾತೃದೇವ ಪಿತೃದೇವ ಅಂತೇಳಿ ಒಂದು ಸಹಾಯ ಮಾಡಿದ್ವಿ ಯಾರಿಗೆ ಶರಣ ಪ್ರಕಾಶ್ ಪಾಟೀಲ್ ಎರಡ್ ಸಲ ತಂದಿವಿ ಆಮೇಲೆ ಗುರುದೇವ ಒಬ್ಬ ಅಂತೇಳಿ ಬಿಜೆಪಿ ಬಂತು ಅದು ಕೂಡ ಸಹಾಯ ಮಾಡಿದ್ವಿ ಈ ಸಲ ಅತಿಥಿ ದೇವೋಬ ಅಂತೇಳಿ ಮುಖಕ್ಕೆ ನಾವು ಮಾಡಬೇಕಂತ ಜನರಲ್ಲಿ ಹೇಳ್ತಾರೆ ಈ 32 ಹಳ್ಳಿದ ಹೇಳ್ತೀವಿ ನಾವು ಬೇರೆ ಹಳ್ಳಿದ ಹೇಳಂಗಿಲ್ಲ ನಾವು ಹೋಗಿಲ್ಲ ಆದ್ರೆ ಊರಿಗೆ ಒಳ್ಳೇದು ಎಲ್ಲ ಬರೋದು ಹೋಗೋದಂದ್ರೂ ಬಾಲದ ಬುದ್ಧಿ ಸರ್ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಆಗ್ಬೋದು ಅಂತ ಅನಿಸ್ತು ಸೂರ್ಯ ಎಷ್ಟು ಹುಟ್ಟೋದು ಸಹಜನೋ ಸತ್ಯನೋ ಅಷ್ಟೇ ರಾಜಕುಮಾರ್ ಪಾಟೀಲ್ ಗೆಲ್ಲುವುದು ಸತ್ಯ ಇಪ್ಪತ್ಮೂರರ ರಾಜಕೀಯ ಕಾವು ರಂಗೇರ್ತಾ ಇದೆ ನಾವು ಇವತ್ತು ಜನಾಭಿಪ್ರಾಯವನ್ನ ತಿಳ್ಕೊಳ್ಳೋದಕ್ಕೆ ರಾಷ್ಟ್ರಕೂಟರ ನಾಡು ಸೇಡಂ ಮತಕ್ಷೇತ್ರಕ್ಕೆ ನಮ್ಮ ತಂಡದೊಂದಿಗೆ ಆಗಮಿಸಿದ್ದೀವಿ ಸೋ ಇಲ್ಲಿನ ಮತದಾರ ಪ್ರಭುಗಳು ಯಾವ ನಾಯಕರಿಗೆ ನಮ್ಮ ನಾಯಕರನ್ನ ಆಯ್ಕೆ ಮಾಡ್ತಾರೆ ಅಂತ ಅವರ ಅಭಿಪ್ರಾಯನ ಕೇಳೋಣ ಬನ್ನಿ ನಾವಿವತ್ತು ಸೇಡಂ ಮತಕ್ಷೇತ್ರದ ಮಳಖೇಡ್ ಗ್ರಾಮದಲ್ಲಿದ್ದೀವಿ ಯಾರು ಅಭಿವೃದ್ಧಿ ಕಾರ್ಯನ ಮಾಡಿ ಅವರು ಯಾರಿಗೆ ಮತ ಹಾಕ್ತಾರೆ ಯಾವ ಜನನಾಯಕ ಇಲ್ಲಿ ನಾಯಕರಾಗ್ತಾರೆ ಅಂತ ಬನ್ನಿ ಜನರ ಅಭಿಪ್ರಾಯ ಕೇಳೋಣ ನೋಡಿ ಈ ಸದ್ದ ಸೇಡಂ ಮತಕ್ಷೇತ್ರದಲ್ಲಿ ನೋಡಿದರೆ ಡಾಕ್ಟರ್ ಶರಣ ಪ್ರಕಾಶ್ ಅವರನ್ನು ಆರಿಸಿ ತರಬೇಕಂತೇಳಿ ಯಾಕಂದೇಳಿ ಅವರು ಮಾಡಿದಂಥ ಕೆಲಸಗಳು 15 ವರ್ಷದಿಂದ ಏನು ಮಾಡಿದರು ಹೋದ ಪೀರಿಯಡ್ನಲ್ಲಿ ಸ್ವಲ್ಪ ಇದು ಹಾಕಿಸಿದ ಅವರು ಸೋಲು ಅನುಭವಿಸಿದರು ಆದರೂ ಅವರು ಮಾಡಿದಂಥ ಕಾರ್ಯಗಳು ಅಷ್ಟೇ ಇವೆ ಈ ಈಗಿರುವಂಥ ಶಾಸಕರೇನದ ಅವರು ಮಾಡಿದಂಥ ಕಾರ್ಯಗಳನ್ನು ಪೂರ್ಣಗೊಳಿಸಿಲ್ಲ ಅವರೇನು ನಮ್ಮ ಮಲ್ಕೇಡದ ಹೆವೆ ಗುಲ್ಬರ್ಗ ಟು ಸೇಡಂ ಏನು ಬ್ರಿಡ್ಜ್ ಇದೆಯಲ್ಲ ಅದು ಅವರು ಶರಣ ಪ್ರಕಾಶ್ ಕೈ ಮೇಲೆ ಉದ್ಘಾಟನೆ ಮಾಡಿದರು ಅವ್ರ ಕೈ ಮೇಲೆ ಉದ್ಘಾಟನೆ ಆಗಿದ್ದು ಇನ್ನೂ ಪೂರ್ಣ ಆಗೊಂದಿಲ್ಲ ಇದರಂತೆ ಎಲ್ಲ ಸೇಡಂ ತಾಲೂಕದಾಗೂ ಕೆಲಸಗಳೆಲ್ಲ ಅರ್ಧಕ್ಕೆ ನಿಂತಿವೆ ಅವರು ಮೊದಲೇ ಒಂದು ಮಾತು ಹೇಳಿದರು ನಾನು ಯಾವುದೇ ಒಂದು ಕೆಲಸವನ್ನು ಉದ್ಘಾಟನೆ ಮಾಡಿದಂಥ ಕೆಲಸವನ್ನು ನನ್ನ ಕೈ ನಿಂತೇ ನಾವು ಉದ್ಘಾಟನೆ ಶಂಕುಸ್ಥಾಪನೆ ಮಾಡಿದ್ದನ್ನು ನಾನೇ ಉದ್ಘಾಟನೆ ಮಾಡ್ತೀನಿ ಅಂತ ಹೇಳಿದರು ಅದೇ ಪ್ರಕಾರ ಇವತ್ತಿನ ದಿನ ನಮ್ಮ ಮಳಿಕೇಡ್ ಬ್ರಿಡ್ಜ್ ಆಗಲಿ ಈ ಮುಂದಂಥ ಬರೋಂಥ ದಿನಗಳಲ್ಲಿ ಬರೋಂಥ ದಿನಗಳಿಂದಲೇ ಇನ್ನೊಂದು 2-3 ತಿಂಗಳಲ್ಲಿ ಅವರೇ ಉದ್ಘಾಟನೆ ಮಾಡ್ತಾರೆ ಈ ಸದ್ಯ ಶರಣ ಪ್ರಕಾಶ್ ಪಾಟೀಲ್ ಅವರು ಹೆಚ್ಚಿನ ಬಹುಮತದಿಂದ ಆರಿಸಿ ಬರ್ತಾರೆ ಈಗೇನು ಪ್ರಾದೇಶಿಕ ಪಕ್ಷಗಳಿದೆ ಇನ್ನು ಜನಾರ್ದನ್ ರೆಡ್ಡಿ ಅವ್ರದ್ದು ಬಂದಿದೆ ಅವು ಏನಿಲ್ಲ ಸುಮ್ಮನೆ ನಾಮಕವಾಸೆ ಅವ ಈ ಸದ್ಯ ಏನದ ಡಾಕ್ಟರ್ ಶರಣ ಪ್ರಕಾಶ್ ಅವರು 100% ಈ ಸತ್ಯ ಬರ್ತಾರೆ ಸರ್ ಈಗಿರುವ ಹಾಲಿ ಶಾಸಕರು ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡಿಲ್ವಾ ಏನು ಮಾಡಿಲ್ಲರಿ ಅವ್ರು ಏನು ಮಾಡಿಲ್ಲ ಅವ್ರು ಬರೋದು ವರ್ಷಿಗೊಮ್ಮೆ ಏನು ಕೆಲಸ ಮಾಡಿಲ್ಲ ಏನಿಲ್ಲ ಅದೊಂದು ರೈತರಿಗೆ ಒಂದು ಅದೊಂದು 0% ಅಂತೇಳಿ ಕಿಸಿಂದ ಅವರು DCB ಇದ್ರೊಳಗೆ ಬ್ಯಾಂಕಿನ ಸೊಸೈಟಿದ ಮಾಡ್ಯಾರ ರೀ ಅದನ್ನು ಏನದ 1,14,000 ರೂಪಾಯಿ ರೈತರಿಗೆ 3 ಕೇಸಿಂದ ಕೊಟ್ಟಾರ ಮತ್ತು ಜನರಿಗೆ ಏನದ ಅದೊಂದು ಪುಕ್ಕಟೆ ಅಂತೇಳಿ ಯಾವಾಗ ಮುಂದೆ ಬರೋಂಥ ದಿನಗಳೇನು ಪುಕ್ಕಟೆನೇ ಆತದೋ ಏನು ಮಾಡ್ತಾರೋ ಗೊತ್ತಿಲ್ಲ ಈಗಾದಂಥ ಶಾಸಕರಂತೂ ಏನು ಅಭಿವೃದ್ಧಿ ಕೆಲಸ ಇಲ್ಲ ಏನಿಲ್ಲ ಅದೊಂದು ಮೋದಿ ಹೆಸರು ತೊಗೊಂಡ್ಕಿಸಿಂದ ಎಲೆಕ್ಷನ್ ಹೊಂಟಿದ್ದಾರೆ ಸರಿ ಬಾರಿ ಸೇಡಂ ಮತಕ್ಷೇತ್ರದಲ್ಲಿ ಯಾವ ಅಭ್ಯರ್ಥಿ ಬರ್ಬೋದು ಬಾಲರಾಜ್ JDS ನಿಂದ ಹೊಸ ಮುಖ ಯಾವ ರೀತಿಯಾಗಿ ಕೆಲಸ ಮಾಡಿದ್ದಾರೆ ಅವರು ಎಲ್ಲ ಜನರಿಗೆ ಭಾಳ ಹೆಲ್ಪ್ ಮಾಡಿದ್ದಾರೆ ಆಂಬುಲೆನ್ಸ್ ಸೇವೆ ಮಾಡಿದ್ದಾರೆ ಅಸಲಾಗಿ ಅವ್ರಿಗೆ ಬಾಲರಾಜ್ ಬರೋದು ಅಂತ ಹೇಳಿ JDS ಮುಖ ಬಂದಿದೆ ನಮ್ಗೆ ಜನರ ಬಗ್ಗೆ ಅಲ್ಲ ರೀ ಜನರಿಗೆ ಸೇವೆ ಮಾಡ್ಯಾರ್ರಿ ಈಗ ಆಂಬುಲೆನ್ಸ್ ಬಿಟ್ಟಾರ್ರಿ ಎಮಿಡಿಯೆಂಟ್ಲಿ ಎಮರ್ಜೆನ್ಸಿದಾಗ ಆಂಬುಲೆನ್ಸ್ ಬಿಟ್ಟಾರ್ರಿ ಅಸಲೇ ನಾವು ಅವ್ರಿಗೆ ಬರ್ಬೋದು ಅಂತ ಹೇಳ್ತೇವೆ ಸೊ ಎಷ್ಟು ಆಂಬ್ಯುಲೆನ್ಸ್ ಬಿಟ್ಟಿದ್ದಾರೆ ಸೇಡಂ ಮತಕ್ಷೇತ್ರದಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಹೊಸ ಬಂದಾರೆ ಸರ್ ಅಂದ್ರೂ ಎರಡು ವರ್ಷದಿಂದ ಮಾಡ್ಲತ್ತಾರ ಅವ್ರಿ ಅವ್ರನ್ನ ರನ್ನಿಂದಾಗಿಲ್ಲ ಅಂದ್ರೂ ಭೀ ಆಂಬುಲೆನ್ಸ್ ಬಿಟ್ಟಿದ್ದಾರೆ ಸೇಡಂ ಅಭಿವೃದ್ಧಿ ಇದ್ದಿದೆ ಶರಣ್ ಪ್ರಕಾಶ್ ಪಾಟೀಲೇ ಸೇಡಂ ಅಭಿವೃದ್ಧಿನೇ ಶರಣ್ ಪ್ರಕಾಶ್ ಪಾಟೀಲ್ ಶರಣ್ ಪ್ರಕಾಶೇ ಅಭಿವೃದ್ಧಿ ಓಕೆ ಯಾಕಂದ್ರೆ ಮೇಡಮ್ 18 ವರ್ಷಗಳ ಕಾಲ ಅವರು ಜಿಲ್ಲಾ ಪಂಚಾಯತ್ ಸದಸ್ಯರಾದರು ಇದು ಶಾಸಕರಾದರು ಮತ್ತು ಸಚಿವರಾದರು ಅವರು ಯಾವಾಗಲೂ ಮಲ್ಕೇಡದಲ್ಲಿ ಯಾರಿಗಾದರೂ ಕೇಳ್ಬೋದು ಒಂದು ಸಣ್ಣ ಹುಡುಗನೂ ಕೇಳ್ಬೋದು ಇವತ್ತು 18 ವರ್ಷದಿಂದ ಏನು ಮಲ್ಕೇಡ ಏನಿದೆ ಇವತ್ತಿನ ದಿನ ಏನು ಆಗಿದೆ ಅಭಿವೃದ್ಧಿ ಅಂತೇಳಿ ಇಡೀ ಮಲ್ಕೇಡ ಒಬ್ಬರು ಗ್ರಾಮಸ್ಥರು ಯಾರು ಬೇಕಾದರೂ ಯಾವ ಹೋಣಿಯಲ್ಲಿ ಬೇಕಾದರೂ ಹೋಗೋದು ನೀವು ಕೇಳ್ಬೋದು ಯಾಕಂದ್ರೆ ಇಲ್ಲಿ ನೀರಿನ ವ್ಯವಸ್ಥೆ ಭಾಳ ಪ್ರಾಬ್ಲಮ್ ಇತ್ತು ರೋಡ್ ಆಗಿರ್ಬೋದು ಡ್ರೈನೇಜ್ ಆಗಿರ್ಬೋದು ಬಸ್ ಸ್ಟ್ಯಾಂಡ್ ಆಗಿರ್ಬೋದು ಇಲ್ಲಿ ಹರ ಒಂದು ಸಮಸ್ಯೆಗೆ ಅವರು ಯಾವಾಗಲೂ 24 ಅವರ್ಸ್ ರಾತ್ರಿ 11 ಗಂಟೆಗೆ ಯಾರಾದರೂ ಹೋಗೋ ಸಾಮಾನ್ಯ ಕಾರ್ಯಕರ್ತರು ಕೂಡ ಫೋನ್ ಮಾಡಿದ್ರು ಕೂಡ ಅವರು ರಿಸೀವ್ ಮಾಡಿ ಇವತ್ತು ಆ ಪಕ್ಷದವರು ಈ ಪಕ್ಷದವರು ಅಂತೇಳಿ ಭೇದ ಭಾವನೆ ಮಾಡಲ್ಲ ಅವರು ಚುನಾವಣೆ ನೋಡಿ ಸರ್ ನಮ್ದೇನಂದ್ರೆ ಬಾಲರಾಜ್ ಸಾಬರು ಚಲೋ ವ್ಯಕ್ತಿಯಾರ ಚಲೋ ಇದ್ದಾರೆ ಅದಕ್ಕೆ ನಾವು ಒಂದು BJPದು ಮೆಂಬರ್ ಇದ್ದೆ ಸರ್
ನಮಗೇನೂ ಕೆಲಸ ಆಗಿಲ್ಲ ಅಲ್ಲಿ ನಾವು ಏನು ಉದ್ಯೋಗ ಮಾಡಿಲ್ಲ ಅಸಲಕ್ಕೆ ನಾವು ಒಂದು ಪಕ್ಷ ಬಿಟ್ಟು ಪಕ್ಷಾಗ ಬಲರಾಜ್ ಸಾಬರು ಒಂದು ಚಲೋ ಮನುಷ್ಯರ ಚಲೋ ಇದು ವ್ಯಕ್ತಿಯರ ಅನ್ಕೇಸಿ ಅವ್ರು ಇದು ಮಾಡಿದ್ದು ಸರ್ ಮತ್ತೇನಿಲ್ಲ ಇಲ್ಲ ನೋಡ್ರಿ ಮೇಡಮ್ ಅವರು ಕೊರೋನಾಲಿಂತ ದುನಿಯಾ ಹೆಲ್ಪ್ ಮಾಡ್ಯಾರ ಜನರಿಗೆ ಎರಡು ಅಂಬುಲೆನ್ಸ್ ಬಿಟ್ಟರು ಅವರು ಎಲ್ಲರೂ ಜನರಿಗೆಲ್ಲ ಶಿಸ್ತು ಮಾಡತ್ತಾರೆ ಮೇಡಮ್ ಅವ್ರು ಚಲೋ ವ್ಯಕ್ತಿಯರ ಅವ್ರು ಚಲೋ ವ್ಯಕ್ತಿಯರ ಎಲ್ಲ ಜನ ಸೇರ್ಪಡೆಯಲ್ಲಾರ ಮೇಡಮ್ ಅವ್ರು ಚಲೋ ವ್ಯಕ್ತಿಯರ ಅವ್ರಲ್ಲಿಂತ ನಾಸೆಲ್ಲ ಪಾರ್ಟಿ ಬಿಟ್ಟು ಇಕ್ಕಡೆ ಬಂದೆ ಮೇಡಮ್ 3 ವರ್ಷ ನಮ್ಮ ಬಾಲರಾಜ್ ಅವರು ಈ ಮಳಕಾಡು ಸೆಡಮ್ ತಾಲೂಕಕ್ಕೆ ಏನು ಬಂದಾರ ಅವಾಗಿ ನಡೆದು ದುನಿಯಾದ ಕೆಲಸ ಮಾಡ್ಯಾರ ಇಲ್ಲಿವರೆಗೂ ಯಾರು ಎಮ್ ಎಲ್ ಎಗಳು ಮಾಡಿಲ್ಲ ಪ್ರೆಸೆಂಟ್ ಎಮ್ ಎಲ್ ಎನೂ ಮಾಡಿಲ್ಲ ಸೋತ್ ಎಮ್ ಎಲ್ ಎನೂ ಮಾಡಿಲ್ಲ ನಮ್ಮ ಪ್ರಕಾರ ನಮ್ಮ ಜೆ ಡಿ ಎಸ್ ಗೆದ್ದಿತ್ತದ ಅನ್ನೋ ಭರವಸೆ ಇಟ್ಕೊಂಡು ನಾವು ಕೆಲಸ ಮಾಡತ್ತೀವಿ ಇಲ್ಲಿ ಯಾರು ಮಾಡಿಲ್ಲಮ್ಮ ಸರಿ ಬಾರದ ಅಣ್ಣವ್ರು ಒಬ್ಬರೇ ಮಾಡಿಸ್ ನಮ್ಮ ಕ್ಷೇತ್ರದ ಯಾರು ಏನು ಮಾಡಿರಿ ಯಾರು ಇಬ್ಬರು ಎಮ್ ಎಲ್ ಇದ್ರು ನಮ್ಮ ಮಲ್ಕೇದಲ್ಲಿ ನೀರು ಉಕ್ಕಿವಲ್ಲ ದರ್ಗಾಕಾನ ಯಾರು ಹೋಗಿರ್ರಿ ಇಲ್ಲಿ ತನ ಬಾರಸಾಬ ಇಲ್ಲಿ ತನ ಮೊಳಗಾಲ್ ನೀರಿದ್ದು ಅವು ಗಂಗಾರ ಚಮ್ಗಿ ಇಸುಲಾಡಕತ್ತಿರಮ್ಮ ಅಲ್ಲಿ ದರ್ಗಾ ಕಾನೂನಲ್ಲಿ ಅವ್ರ ಸಾಬ್ರು ಬಂದು ಮತ್ತು ಮುಳ್ಳಾಗ ಹೋಗಿ ಆಮೇಲೆ ಕಿಟ್ ಹಂಚಿವ್ರಿ ಕೇಳಿ ಮೇಡಮ್ ಸರ್ ಯಾವ ರೀತಿ ಇದೆ ಸೇಡಂ ಮತಕ್ಷೇತ್ರದಲ್ಲಿ ಚುನಾವಣೆಯ ಕಾವು ಚುನಾವಣೆ ಕಾವು ಹೈ ವೋಲ್ಟೇಜ್ ಇದೆ ಸೇಡಂ ಕ್ಷೇತ್ರದ ಹೈ ವೋಲ್ಟೇಜ್ ಚುನಾವಣೆ ಯಾಕಂದರೆ ಕರ್ನಾಟಕದಲ್ಲೂ ಇಲ್ಲ ಆ ಥರ ಚುನಾವಣೆ ಸೇಡಂ ತಾಲೂಕನಾಗದ ರೀ ಫಸ್ಟ್ ಆಫ್ ಆಲ್ ಬಾಲರಾಜ್ ಸರ್ ಏನದ ಸೇಡಂ ಕ್ಷೇತ್ರಕ್ಕೇನದ ಅವರು ಬಡವರ ಪಾಲಿನ ದೇವರು ಸೇಡಂ ಕ್ಷೇತ್ರಕ್ಕೆ ದೇವರಾಗಿ ಬಂದರು ಅವರು ಅದು ನಾವು ಹೆಮ್ಮೆ ಅಂತ ಹೇಳ್ಕೊತೀವಿ ಮತ್ತೇನದ್ರಿ ಅವ್ರು ಬಂದ ತಕ್ಷಣ ಸ್ವಲ್ಪ ದಿನದಲ್ಲಿ ಕೊರೋನಾ ಮಹಾಮಾರಿ ಬಂತು ಆ ಟೈಮಲ್ಲಿ ಅವ್ರು ಮಾಡಿದ ಸಹಾಯ ಅಂತೂ ಯಾರಿಂದೂ ಮಾಡೋಕ್ಕಾಗಲ್ಲ ಪ್ರೆಸೆಂಟ್ ಶಾಸಕರಿಂದ ಮಾಡಿಲ್ಲ ಮಾಜಿ ಮಿನಿಸ್ಟ್ರು ಕೂಡ ಮಾಡಿಲ್ಲ ಅಂಥ ಸಹಾಯ ಮಾಡಿದ್ದಾರೆ ಅವರು ಸೇಡಂ ಕ್ಷೇತ್ರಕ್ಕೆ ಏನಂದ್ರೆ 75,000 ಕಿಟ್ ಹಂಚಿದ್ದಾರೆ ಸೇಡಂ ತಾಲೂಕು ಜನತೆಗೆ 75,000 ಕಿಟ್ಟು ಮತ್ತು ಅದೇ ರೀತಿಯಾಗಿ 133 ಹಳ್ಳಿ 54 ತಾಂಡ ಟೋಟಲ್ 187 ಪೂರ ವಿಲೇಜಸ್ ಏನದ ಪೂರ ಸ್ಯಾನಿಟೈಸರ್ ಹೊಡಿಸಿದ್ದಾರೆ ಮತ್ತು ಕೊರೋನಾ ಸಮಯದಲ್ಲಿ 2 ಆಂಬ್ಯುಲೆನ್ಸ್ ಅವಾಗ ಚಾಲು ಮಾಡಿದವರು ಇನ್ನೂ ತಕ್ಕ ಚಾಲು ಇದೆ ಮತ್ತು ಬೇರೆ ಪಕ್ಷದವ್ರು ಏನದ ಅವಾಗ ಚಾಲು ಮಾಡಿಕೇಸಿ ಏನದ ಕೊರೋನಾ ಮುಗಿದ್ರೆ ಬಂದ್ ಮಾಡಿದರು ಏನು ನಮ್ಮ ಸರ್ ಇಲ್ಲ ಬಾಲರಾಜ್ ಸರ್ ಇಲ್ಲ ಅವ್ರು ಅವಾಗ ಚಾಲು ಮಾಡಿದ್ರು ಇನ್ನೂ ತಕ್ಕ ಚಾಲು ಇದೆ 1 ರೂಪಾಯಿ ಕೂಡ ತಗೊಲ್ಲ ಡ್ರೈವರ್ ಕೂಡ 1 ರೂಪಾಯಿ ಕೊಡಲ್ಲ ಗಾಡಿ ಕೂಡ 1 ರೂಪಾಯಿ ಕೊಡಲ್ಲ ಮತ್ತೇನದ ಸೇಡಂ ಜನತೆಗೆ ಇನ್ನೊಂದು ಹೇಳೋಕೆ ಇಷ್ಟಪಡ್ತೀನಿ ಯಾವುದಾದ್ರೂ ಆಂಬ್ಯುಲೆನ್ಸ್ ಬರ್ತದೆ ಅಂತಂದ್ರೆ ಅದು ಈ ರೋಡ್ನಾಗ ಅಂತಂದ್ರೆ ಬಾಲರಾಜ್ ಗೊತ್ತಿರೋ ಆಂಬ್ಯುಲೆನ್ಸ್ ಅಂತ ನಾನು ಹೆಮ್ಮೆ ಅಂತ ಹೇಳ್ತೀನಿ ಯಾಕಂತಂದ್ರೆ 108 ನೆನಪೋಗಿದೆ ಎಲ್ಲರಿಗೂ 108 ಆಂಬ್ಯುಲೆನ್ಸ್ ನೆನಪೋಗಿದೆ ಬಾಲರಾಜ್ ಗೊತ್ತಿದ್ರೆ ಆಂಬ್ಯುಲೆನ್ಸ್ ಅಂತಾರೆ ಎಲ್ಲರು ಏನು ಈ ಫೋನ್ ಮಾಡೋಯ್ತಂದ್ರೆ ಅವಾಗ ಏನದ 108 ಫೋನ್ ಮಾಡಿರಿ ಆಂಬ್ಯುಲೆನ್ಸ್ ಬರ್ತದೆ ಜಲ್ದಿ ಅಂತಂದ್ರು ಇಲ್ಲ ಈಗ ಹಂಗನಲ್ರಿ ಬಾಲರಾಜ್ ಗೊತ್ತಿರೋ ಆಂಬ್ಯುಲೆನ್ಸಿಗೆ ಫೋನ್ ಮಾಡಿರಿ ಜಲ್ದಿ ಬರ್ತದಂತ ಅವ್ರು ಯಾಕೆ ಅಲ್ಲತ್ತಾರ ಅಂತಂದ್ರೆ ಏನು ಅಷ್ಟೆಲ್ಲ ಸಹಾಯ ಮಾಡತ್ತಾರ ಏನು 1 ರೂಪಾಯಿ ಕೂಡ ಇದಿಲ್ಲ ಬಡವರಿಗೆ ಅಷ್ಟೆಲ್ಲ ಹೆಲ್ಪ್ ಮಾಡತ್ತಾರ ಹಂಗಾಕೇಸ್ ಏನದ ಅದು ಆಂಬ್ಯುಲೆನ್ಸ್ದು ಹೆಲ್ಪ್ನೂ ಜನತೆಗೆ ಎಲ್ಲ ಆಗಿದೆ ಇವನ್ ನಂದೂ ಹೇಳ್ತೀನಿ ಏನು ನನ್ನ ಫಾದರ್ಗೆ ಕೊರೋನಾ ಸಮಯದಲ್ಲಿ ಕೊರೋನಾ ಆಗಿತ್ತು ಆ ಟೈಮಲ್ಲಿ ಏನಂತಂದರೆ ನಾನು ಆ್ಯಕ್ಚುಲಿ ಏನದ ಫಸ್ಟ್ನಲ್ಲಿ ಕಾಂಗ್ರೆಸ್ ಪಾರ್ಟಿ ಇದ್ದಿದೆ ಇದ್ದದ್ದು ಹೇಳ್ತೀನಿ ಅವಾಗ ಏನದ ನಮ್ಮ ಡಾಕ್ಟರ್ ಸಾಹೇಬ್ರಿಗೂ ಕೇಳಿದೆವು ಮತ್ತು ಪ್ರೆಸೆಂಟ್ ಶಾಸಕರಿಗೂ ಕೇಳಿದೆವು ಆ ಟೈಮಲ್ಲಿ ನಮಗೇನದ ಬೆಡ್ ಅವಶ್ಯಕತೆ ಮಾಡಿಕೊಡ್ರಿ ಸರ್ ಅಂತ ಹೇಳಿ ಬೆಡ್ ಸಿಕ್ಕಿಲ್ಲ ಬೆಡ್ ಅವಶ್ಯಕತೆ ಮಾಡಿಕೊಡ್ರಿ ಅಂತ ಹೇಳಿದೆವು ಅವ್ರು ಅಂದರು ಹಾಂ ಹೇಳ್ತೀನಿ ರೀ ಒಂದು 5 ನಿಮಿಷ 10 ನಿಮಿಷ ಏನದ ಟೈಮ್ ಕೊಡ್ರಿ ಅಂತಂದರು ಟೈಮ್ ಕೊಡ್ರೆ ಟೈಮ್ ಹೋಗೋತಾನೆ ಇಲ್ಲಿ ಜಿಮ ಹೋಗ್ತದ ಏನು ಮಾಡ್ಬೇಕು ಆಮೇಲೆ ಲಾಸ್ಟಿಗೆ ಏನದ ನನ್ನ ಬಾಲರಾಜ್ ಸರ್ ಕೂನೇ ಇಲ್ಲ ಇದ್ದದ್ದು ಹೇಳೋಕ್ಕೆ ನನಗೆ ಪರಿಚಯನೇ ಇಲ್ಲ ಆ ಟೈಮ್ನಲ್ಲಿ ಅವಾಗೇನದ ನಾನು ಮಾತಾಡಿದೆ ನೋಡಪ್ಪ ನೀ ಯಾವುದಕ್ಕೆ ಅಂಜಬೇಡ ಎಲ್ಲ ರೀತಿಯಲ್ಲಿ ಸಪೋರ್ಟ್ ಕೊಡ್ತೀನಿ ನಾನು ಅಂತೇಳಿಕೇಸ್ ಏನದ ನನಗೇನದ ನಾನು ಸೇಡಮ್ ಹಾಸ್ಪಿಟಲಲ್ಲಿದ್ದೆ ಅವರು ಗುಲ್ಬರ್ಗ ಹಾಸ್ಪಿಟಲ್ದಾಗ ಒಂದು ಬೆಡ್ ಅವಶ್ಯ ಮಾಡಿದರು ಅಲ್ಲಿ ಏನದ ನಾನು ಇದು ಹೋಗುವಾಗ ಏನದ ದಾರಿಯಾಗ ಡೆತ್ ಆಯಿತು ಮತ್ತು ಅದು ಕೂಡ ಆಂಬ್ಯುಲೆನ್ಸ್ ಕಾಲಾಗ ಏನದ ಮತ್ತು ಡಿಲೇ ಆಯಿತು ಗೌರ್ಮೆಂಟ್ ಆಂಬ್ಯುಲೆನ್ಸ್ ಬಂದಿದ್ದಿಲ್ಲ ಆ ಟೈಮಲ್ಲಿ ನಮ್ಮ ಫಾದರ್ ಡೆತ್ ಆದ ಮರುದಿನನೇ ಆಂಬ್ಯುಲೆನ್ಸ್ ಚಾಲು ಮಾಡಿದ್ದಾರೆ 2 ಆಂಬ್ಯುಲೆನ್ಸ್ ಚಾಲು ಮಾಡಿದ್ದಾರೆ ನಮ್ಮ ಬಾಲರಾಜ್ ಸಾಬರು ಅದೇ ಆಂಬ್ಯುಲೆನ್ಸ್ ಇದ್ದಿತ್ತು ಅಂತಂದ್ರೆ ನಮ್ಮ ಫಾದರ್ಗೆ ನಾವು ಉಳಿಸ್ಕೊತಿದ್ದೆ ಮತ್ತೇನದ ಏನೋ ಈಗ ಸೇಡಮ್ನಿಂತ ಗುಲ್ಬರ್ಗ ಹೋಗಾಕ 4,000 ರೂಪಾಯಿ ತೊಗೋತಾರೆ ಆಂಬ್ಯುಲೆನ್ಸ್ ನಮ್ದೇ ಹೇಳ್ತೀನಿ 4,000 ತೊಗೋತಾರೆ ಪ್ರೈವೇಟ್ ಆಂಬ್ಯುಲೆನ್ಸ್ ಮತ್ತೇನದ ಅದೇ ಡೆತ್ ಆದ್ರಲ್ಲ ಮತ್ತು ಗುಲ್ಬರ್ಗ ನಿಂತು ಮತ್ತೆ ಅದೇ ಆಂಬ್ಯುಲೆನ್ಸ್ನಲ್ಲಿ ತಂದ 4,000 ರೂಪಾಯಿ 8,000 ರೂಪಾಯಿ ಲಾಸ್ ಆಯಿತು ಅದೇ 8,000 ರೂಪಾಯಿ ಬಡವರಿಗೆ ಎಷ್ಟು ದೊಡ್ಡದದ ರೀ
ಇಂಥ ಸಹಾಯ ಮೇನ್ ಮರಿಬಾರ್ದ್ರಿ. ಏನು ಅಭಿವೃದ್ಧಿ ಅಭಿವೃದ್ಧಿ ಹರಿಕಾರ ಅಭಿವೃದ್ಧಿ ಹರಿಕಾರ ಅಂತಾರೆ. ಅಭಿವೃದ್ಧಿ ಮಾಡಿದ್ರು ಅಂತಂದ್ರೆ ಇವ್ರು ಯಾಕೆ ಬರ್ತಿದ್ರು, ಇಷ್ಟೆಲ್ಲ ಯಾಕೆ ಸಹಾಯ ಮಾಡ್ತಿದ್ರು, ಸ್ವಂತ ಖರ್ಚಿರಾಗಿ ಮಾಡ್ಯಾರ್ರಿ. ಏನು ಯಾವುದು ಈವನ್ ಗ್ರಾಮ ಪಂಚಾಯತ್ ಮೆಂಬರ್ ಇಲ್ಲ, ತಾಲೂಕು ಪಂಚಾಯತ್ ಮೆಂಬರ್ ಇಲ್ಲ, ಜಿಲ್ಲಾ ಪಂಚಾಯತ್ ಮೆಂಬರ್ ಇಲ್ಲ, ಬಂದಕ್ಕೆ ಸೇಡಂ ಜನತೆ ಕಣ್ಣೀರು ಒರೆಸಂಥ ನಾಯಕರಂದ್ರೆ ಹೆಮ್ಮೆನಿಂದ ಹೇಳ್ಕೊತೀವಿ. ಏನು ನಮ್ಮ ಬಾಲರಾಜ್ ಸಾಹೇಬ್ರ ಅಂತ ಹೇಳ್ಕೊತೀವಿ. ಮೇಡಮ್, ಹೈ ವೋಲ್ಟೇಜ್ ಮತಕ್ಷೇತ್ರದಲ್ಲಿ ನಿಮ್ಮ ಒಂದು ಅಭಿಪ್ರಾಯ ಏನು, ಯಾರಾಗ್ತಾರೆ ಸೇಡಮ್ಮ ಮತಕ್ಷೇತ್ರದ ಜನರಿಗೆ ಮಿಡಿಯುವಂಥ ನಾಯಕ? ಬಾಲರಾಜ್ ಸರ್. ಏನು ಕಾರ್ಯ ಮಾಡಿದ್ದಾರೆ ಹೊಸ ಮುಖ ಸೇಡಮ್ಗೆ? ಎಲ್ಲರಿಗೆ ಬಡ್ರ ಸಹಾಯ ಮಾಡ್ಲತ್ತಾರಿ, ಸ್ಯಾನಿಟೈಸರ್ ಹಂಚಾರ ಆಯಿತು, ಕಿಟ್ ಹಂಚಾರ, ನಮಗೆ ಭರೋಸಾ ಕೊಟ್ಟಾರ. ಸೇಡಂ ಮತಕ್ಷೇತ್ರದಲ್ಲಿ ಚುನಾವಣೆ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಸೇಡಂ ಮತಕ್ಷೇತ್ರದಲ್ಲಿ ಈ ಬಾರಿ ನಿಮ್ಮ ನಾಯಕರು ಯಾರು ಆಗ್ತಾರೆ ಅಂತ ಅನ್ಸುತ್ತೆ ನಿಮ್ಗೆ? ನಮ್ಮ ನಾಯಕರು ಈಗ ಮೊದಲಿದ್ದರು ರಾಜ್ಕುಮಾರ್ ಪಾಟೀಲ್ ಇದ್ದರು, ಈಗಲೂ ರಾಜ್ಕುಮಾರ್ ಪಾಟೀಲ್ ಆಗ್ಬೇಕಂತ ನಮ್ಮ ಇಚ್ಛೆ ಅದ. ಕೆಲವು ಮಟ್ಟಿಗೆ ಮತ್ತು ಅವ್ರಿಗೆ 10 ತಿಂಗಳು 18 ತಿಂಗಳು ಟೈಮ್ ಸಿಕ್ಕದೆ ಕೊರೋನಾ ಹೋದ್ಮೇಲೆ. ಈಗೇನದ 18 ತಿಂಗಳದಾಗ ಎಷ್ಟು ಮಾಡಬೇಕು ಅಭಿವೃದ್ಧಿ ಅಷ್ಟು ಮಾಡ್ಯಾರ. ರಾಜ ಬಂಗಾರ ರಾಜ ಬಾಲರಾಜ ಏನು ಹೇಳ್ತೀರಾ, ಇಬ್ರು ಘಟಾನುಘಟಿ ನಾಯಕರ ಮಧ್ಯೆ ಜೆ ಡಿ ಎಸ್ ಅಭ್ಯರ್ಥಿ ಹೊಸ ಮುಖ ಬಂದಿದ್ದಾರೆ, ಸೊ ಬರ್ತಕ್ಕಂಥ ದಿನದಲ್ಲಿ ಯಾವ ಪಕ್ಷ ಬರುತ್ತೆ ಸೇಡ ಮತಕ್ಷೇತ್ರದಲ್ಲಿ? ಜೆ ಡಿ ಎಸ್ ಬರ್ತದೆ. ಜೆ ಡಿ ಎಸ್ ಬಂಗಾರ ರಾಜ ರಾಜ ಬಂಗಾರ ರಾಜ ಬಾಲರಾಜ ಹೆಂಗಿದೆ? ಕಾಂಗ್ರೆಸ್ ಘಟಾನುಘಟಿ ನಾಯಕರ ಒಂದು ಸ್ಪರ್ಧೆ ಇದೆ, ನಿಮ್ಮ ಅಭಿಪ್ರಾಯ ಏನು, ಹೆಂಗಿದೆ ಚುನಾವಣೆ ಇದು? ನಮ್ಮಲ್ಲಿ ಕಾಂಗ್ರೆಸ್ ಮುಂದಾಳತ್ವ ಇದೆ. ಇಲ್ಲಿ ಶ್ಯಾಮಪ್ರಕಾಶ್ ಪಾಟೀಲ್ ಅವರು ಒಳ್ಳೆಯ ಕೆಲಸ ಮಾಡಿದ್ದಾರೆ, ಈ ಬಾರಿಯೂ ಕೂಡ ಅವರು ಆರಿಸಿ ಬರುವ ಸಾಧ್ಯತೆಗಳು ಹೆಚ್ಚಿದೆ. ರಾಜ್ಕುಮಾರ್ ಪಾಟೀಲ್ ಬಿ ಜೆ ಪಿ ಬಸವೇಶ್ವರ ಮೂರ್ತಿ ಮಾಡಿದ್ದಾರೆ ರೀ, ಮತ್ತು ಅಂಬಿಗರ ಚೌಡಿಯ ಮೂರ್ತಿ ಮಾಡಿದ್ದಾರೆ ರೀ, ಮತ್ತು ಕೆಲಸ ಮಾಡ್ಯಾರ ರೀ ಊರಾಗೆಲ್ಲ ಹಳ್ಳಿಗಳದಾಗ, ಮತ್ತು ಜಲಜೀವನ ಪ್ರತಿಯೊಂದು ಮನೆಗೆ ನೀರು ಇದು ಆಗಿದೆ ರೀ ಪ್ರತಿಯೊಂದು ಮನೆಗೆ. ನಾವಿವತ್ತು ಸೇಡಂ ಮತಕ್ಷೇತ್ರದ ಶ್ರೀ ಕೊತ್ತಲ ಬಸವೇಶ್ವರ ಮಠದ ಮುಂದಿದ್ದೀವಿ, ಸೊ ಇಲ್ಲಿನ ಜನರ ಅಭಿಪ್ರಾಯ ಏನು ಅಂತ ಕೇಳೋಣ ಬನ್ನಿ. ಕ್ಷೇತ್ರದ ನಾಯಕರು ಯಾರಾಗ್ತಾರೆ ಅಂತ ಹೇಳ್ತೀರಾ? ನಮ್ಮದು ಬಿಜೆಪಿ ಅದ. ಬಿಜೆಪಿ ಮಾಡ್ಯಾರೋ ಮಾಡಿಲ್ಲಮ್ಮ ನಮಗೂ ಅವ್ರದೇ ಅದ, ಬಂದು ಹೇಳ್ಯಾರ ಅಮ್ಮರು ಅಂದ ಮಾಡ್ಯಾರ. ಸರಿ, ಈ ಬಾರಿ ಸೇಡಂ ಮತಕ್ಷೇತ್ರದ ರಾಜಕೀಯ ಹೆಂಗಿದೆ? ಈ ಬಾರಿ ಬಾಲರಾಜ್ ಗುತ್ತೇದಾರ್ ಸರ್ ಚೆನ್ನಾಗಿದೆ ಮೇಡಮ್. ಅವರು ಈ ಬಾರಿ ಅಂತಂದರೆ 11,000 ಜನರದು ರೈತರು ಸಾಲ ಮನ್ನಾ ಆಗಿದೆ ಮೇಡಮ್ ಈ ಸರ್ತಿ ಸೇಡಂ ತಾಲೂಕಿಂದು. ಆಮೇಲೆ ರೈತರು ಸಾಲ ಮನ್ನಾ ಮಾಡಿದ್ದು ಪಾರ್ಟಿ ಅಂತಂದರೆ ಏಕೈಕ ಪಕ್ಷ ಅಂತಂದರೆ ಕುಮಾರಸ್ವಾಮಿ ಪಕ್ಷ ರೀ ಮೇಡಮ್. ಆಮೇಲೆ ಇಲ್ಲಿ ಬಾಲರಾಜ್ ಗುತ್ತೇದಾರ್ ಸರ್ ಅಂತೂ ನಂಬರ್ ಒನ್ ಕೆಲಸ ಮಾಡಿದ್ದಾರೆ ರೀ, ಅಧಿಕಾರ ಕೊಟ್ಟರೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಎಲ್ಲರೂ ಹೇಳ್ತಾರೆ. ಬಹರಲ್ಲಿ ಇವರು ಅಧಿಕಾರ ಇಲ್ಲದೇ 3 ವರ್ಷ ನಂಬರ್ ಒನ್ ಕೆಲಸ ಮಾಡಿ ತೋರಿಸಿದ್ದಾರೆ, ಕಿಟ್ ವ್ಯವಸ್ಥೆ ಮಾಡಿದ್ದಾರೆ, ನಂತರ ಸ್ಯಾನಿಟೈಸರಿಂಗ್ ಪ್ರತಿ ಹಳ್ಳಿಯಲ್ಲೂ ಜನರು ಚೆನ್ನಾಗಿರಲಿ ಅಂತಂದು ಸ್ಯಾನಿಟೈಸರಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಆಮೇಲೆ ಕೊರೋನಾ ಪಿರಿಯಡಲ್ಲಿ ಆದಂಥ ಘಟನೆಗಳಂತೂ ಎಲ್ಲರಿಗೂ ಗೊತ್ತಿದೆ. ಅಂಥ ಪಿರಿಯಡ್ನಲ್ಲೂ ಬೇರೆ ಪಕ್ಷದವರು ಯಾರೂ ಆಂಬುಲೆನ್ಸ್ ವ್ಯವಸ್ಥೆ ಮಾಡಿಲ್ಲ, ಬಟ್ ಇವ್ರು ಮಾತ್ರ 2 ಆಂಬುಲೆನ್ಸ್ ಮಾಡಿ ಇನ್ನೂ ಅವರು ಕಂಟಿನ್ಯೂದಾಗ ಅವರು ರನ್ನಿಂಗ್ದಾಗ ಅದಾವ. ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ, ಭಾಳ ಚೆನ್ನಾಗಿ ಮಾಡಿದ್ದಾರೆ, ಭಾಳ ಒಳ್ಳೆ ಮನುಷ್ಯರದಾರ. ಆಮೇಲೆ ಶೌಚಾಲಯ ವ್ಯವಸ್ಥೆ ಇಲ್ಲ ಸೇಡಂನಲ್ಲಿ, ಅದು ಮಾಡಿದ್ದಾರೆ. ಆಮೇಲೆ ಹಳ್ಳಿಗಳಲ್ಲಿ ಇನ್ನೂ 135 ಹಳ್ಳಿಗಳಲ್ಲಿ ಶೌಚಾಲಯ ವ್ಯವಸ್ಥೆ ಇಲ್ಲ, ಅಲ್ಲೆಲ್ಲ ಶೌಚಾಲಯ ವ್ಯವಸ್ಥೆ ಈ ಬಾರಿ ಮಾಡ್ತಿದ್ದಾರೆ ಸರ್, ಮಾಡಿಕೊಡ್ತೀನಿ ಅಂತ ಅನ್ಕೊಂಡು ಆಶ್ವಾಸನೆ ಕೊಟ್ಟಿದ್ದಾರೆ, ಅವ್ರು ಮಾಡ್ತಾರೆ ಖಂಡಿತವಾಗಿ ಮೇಡಮ್. ನಿಮ್ಮ ಪ್ರಕಾರ ಈ ಬಾರಿ ಜೆ ಡಿ ಎಸ್ಗೆ ನಿಮ್ಮ ಮತ ಅಂತೀರಾ? ಜೆ ಡಿ ಎಸ್ಗೆ ನಮ್ಮ ಮತ ಅಲ್ಲ, ಸೇಡಂ ತಾಲೂಕಿನ ಎಲ್ಲ ಮತ ಬಾಂಧವರಲ್ಲಿ ಕೇಳ್ಕೋದು ಅದು ಒಂದೇ ರೀ, ಅದು ಮಾತ್ರ ಕಂಪಲ್ಸರಿ. ಬಿ ಜೆ ಪಿ ಪಕ್ಷದಲ್ಲಿದ್ದರೂ ಮಾಡಿಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರದಾಗಿದ್ದರೂ ಮಾಡಿಲ್ಲ, ಜೆ ಡಿ ಎಸ್ ಅಧಿಕಾರದಾಗ ಇಲ್ಲದೆ ಮಾಡಿ ತೋರಿಸೋದಲ್ಲ, ಅದಕ್ಕೆ ಎಲ್ಲರದು ಮತ ಅವ್ರಿಗೆ ಬೀಳ್ತದೆ ಅಂತ ನನ್ನ ಅಭಿಪ್ರಾಯ ಮೇಡಮ್. ನಾವಂತೂ ಅವ್ರಿಗೆ ಹಾಕ್ತೀವಿ ಮೇಡಮ್. ಓಕೆ ಸರ್. ಸರ್, ಏನು ಹೇಳ್ತೀರಾ ಸೇಡಂ ರಾಜಕೀಯದ ಬಗ್ಗೆ? ಸೇಡಂ ರಾಜಕೀಯ ನೋಡಿ ಸರ್, 40,000 ಕಾಂಗ್ರೆಸ್ದಾಗಿದ್ದೇವೆ ನಾನು, 40 ವರ್ಷ ಬೇಜಾರಿ ಆಗಿ ಬಂದು ಇವತ್ತು ಜೆ ಡಿ ಎಸ್ ಅವ್ರು ಮಾಡೋ ಪಕ್ಷ ಸಂಘಟನೆ ಮಾಡಿ ನಮ್ಗೆ ಒಳ್ಳೆಯ ಚೌತಕಾದ ನಾವು ಜೆ ಡಿ ಎಸ್ ಬಂದಿದ್ದೀವಿ ಆಲ್ರೆಡಿ. ಎಲ್ಲ ಕಡೆ ಮಾಡ್ಬೇಕಂತ ವಿಚಾರ ಮಾಡಿ ಪಬ್ಲಿಕ್ ಹತ್ರ ಜೆ ಡಿ ಎಸ್ ಹೋಗ್ಬೇಕಂತ ಮಾಡ್ಕೊಂಡೀವಿ. ಜನರಿಂದ ಅಭಿಪ್ರಾಯ ಚಲಾಗ ಇದು 2 ವರ್ಷದಿಂದ ಅವ್ರು ಕೆಲಸ ಏನು ಮಾಡ್ತಾ ಇದ್ದಾರೆ, 15 ವರ್ಷ ಶ್ಯಾಮಪ್ರಕಾಶ್ ಏನು ಮಾಡಿಲ್ಲ, ಇವರು ಬಿ ಜೆ ಪಿ 5 ವರ್ಷ ಅಂತೂ ಯಾವ ಊರಿಗೆ ಹೋಗಿಲ್ಲ. ಇಂಥ ಪರಿಸ್ಥಿತಿದಾಗ ಈಗ ಚಲೋ ಅದ, ಬಾಡಿಗೆ ತಗೊಂಡು ಜನ ಅಭಿಪ್ರಾಯ ಅದ, ಎಲ್ಲ ಕಡೆ ಒಳ್ಳೆ ಕೆಲಸ ಮಾಡ್ತಾರೆ, ಮುಂದವರು ಎಲ್ಲ ಅದು ಬರ್ತಾರೆ ಆಡಿಸ್ಬಾರ್ದು ನಮ್ಗೆ ಇದು ಅದ. ಅದು ಏನೋ ಐತೆ ಇಂಥ ಪರಿಸ್ಥಿತಿದಾಗ ಇಂಥ ಸೇಡಂ ತಾಲೂಕಲ್ಲಿ ಬಂದರೆ ನಮ್ಮ ದೈವ ಅದೇ, ಇಂಥ ಸಿಗಲ್ಲ ಮತ್ತೆ ಇಂಥ ಗೊತ್ತಿದ್ದಾರೆ. ಮತ್ತು ಅದರಲ್ಲಿ ಮತ್ತೆ ಬ್ಯಾಕ್ವರ್ಡ್ ಕಮಿಟಿದಾಗ ಇಲ್ಲಿ ಬಂದರೆ ಅಂದರೆ ದೊಡ್ಡ ಸಂತೋಷ ನಮಗೆ. ಸೊ ಇಲ್ಲಿ ನಮ್ಮ ಯುವ ಮತದಾರರಿದ್ದಾರೆ, ಏನು ಅವರ ಅಭಿಪ್ರಾಯ ಅಂತ ಕೇಳೋಣ. ಸರ್, ಹೆಂಗಿದೆ ಸೇಡಂ ಮತಕ್ಷೇತ್ರದಲ್ಲಿ ಚುನಾವಣೆಯ ಕಾವು? ಏನಿಲ್ಲ ಮೇಡಮ್, ಈ ಸರಿ ಅಂತಾರೆ ಎಲ್ಲ ಯುವಕರು ಮನಸ್ಸು ಮಾಡಿದ್ದೀವಿ, ಎಲ್ಲ ಒಂದು ಸೈಡ್ ಮಾಡಿ ಕಾಂಗ್ರೆಸ್ ಮಾಡಬೇಕು ಅಂತಿದೆ. ಯುವಕರ ಧ್ವನಿಯಾಗಿದ್ದಾರೆ ಎಲ್ಲ, ಶ್ಯಾಮಪ್ರಕಾಶ್ ಪಾಟೀಲನು, ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲು,
ಎಲ್ಲದಕ್ಕೂ ಸ್ಪಂದಿಸ್ತಾರೆ ಯುವಕರಿಗೆ ಏನೇ ಇರಲಿ 24/7 ಯಾವಾಗಲೂ ಫೋನ್ ಕಾಲ್ ಮಾಡಿ ಅವಾಗ ರಿಸೀವ್ ಮಾಡ್ತಾರೆ. ಈಗಿರೋ ಶಾಸಕರಾಗಲಿ ಈಗಿರೋ ಯಾರೇ ಹೊಸದಾಗಿ ಬಂದಿದ್ದಾರಲ್ಲ ಮೇಡಮ್, ಅವ್ರು ಯಾರೂ ಇರೋರಲ್ಲ, ಬಿಟ್ಟು ಹೋಗೋರೆ. ನಮಗೆ ಬೇಕಾಗಿರೋದು ಶರಣಪ್ರಕಾಶ್ ಪಾಟೀಲ್ ಮೇಡಮ್. ನಮ್ಮ ಮನಸ್ಸು ಪ್ರಕಾರ ಈ ಸಾರಿ ಬರೋದು ಶರಣಪ್ರಕಾಶ್ ಪಾಟೀಲೇ, ಮನಸಾರ ಹೇಳೋದು ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸರ್ ಅವರಿಗೆ ಮೇಡಮ್. ಯಾಕಂತಂದರೆ ಸೇಡಮ್ನಲ್ಲಿ ಕುಡಿಯುವ ನೀರಿನ ಅಭಾವ ಬಹಳಷ್ಟಿತ್ತು ಮೇಡಮ್. ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸರ್ ಅವರ ಕಾಲಾವಧಿಯಲ್ಲಿ ಅವರು ಶಾಸಕರಾಗಿದ್ದ ವೇಳೆಯಲ್ಲಿ 24/7 ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ರು ಮೇಡಮ್. ಬಾಲರಾಜ್ ಗೊತ್ತಿದ್ದಾರೆ ಮೇಡಮ್. ಅವರು ಅವರು ಕೊರೋನಾ ಹಿಡ್ಕೊಂಡು ಆಂಬ್ಯುಲೆನ್ಸ್ ಬಿಟ್ಟಾರ ರೀ, ಮತ್ತು ಬಡವ ಜನರಿಗೆ ಕಿಟ್ ಕೊಟ್ರ, ಮತ್ತು ಏನೋ ಅಪಘಾತ ಆದಲ್ಲಿ ಅವ್ರ ಮನೆಗೆ ಹೋಗಿ ಏನನ್ನ ಸಹಾಯ ಮಾಡ್ಯಾರ ಜನರಿಗೆ ಅಂತ ಬಾಲರಾಜ್ ಗೊತ್ತಿದ್ದಾರೆ ಆತರು. ನಾವಿವತ್ತು ಸೇಡಂ ಮತಕ್ಷೇತ್ರದ ರೆಹಮತ್ ಕಾಲೋನಿಯಲ್ಲಿದ್ದೀವಿ. ಸೊ ಇಲ್ಲಿನ ಮತದಾರರು ಯಾರು ತಮ್ಮ ನಾಯಕ, ಮುಂಬರುವ ದಿನದಲ್ಲಿ ಯಾರು ನಾಯಕ ಆಗ್ತಾರೆ, ಸೊ ಅವರ ಅವರ ಒಂದು ಅಭಿಮತನ ಕೇಳೋಣ. ಮೇಡಮ್, ನಿಮ್ಮ ಸೇಡಂ ಮತಕ್ಷೇತ್ರದ ಬರುವಂತಕ್ಕಂಥ ದಿನದಲ್ಲಿ ಯಾರಾಗ್ಬೋದು ನಿಮ್ಮ ನಾಯಕ? ಬಾಲರಾಜ್ ಗುತ್ತೇದಾರ್ ಅವರು ಮೇಡಮ್. ಅವರು ಏನೆಲ್ಲ ಜನರು ಎಲ್ಲ ಬೇಸರ ಪಡಿದ್ದಾರೆ, ಅವರು ಎಲ್ಲ 40% 20% ಸರ್ಕಾರ ಮಾಡಿದ್ದಾರೆ, ಕಾಂಗ್ರೆಸ್ 15 ವರ್ಷ ಆಡಳಿತ ಮಾಡು, ಅವರು ಏನೂ ಮಾಡಿಲ್ಲ ಜನರಿಗೋಸ್ಕರ. ಈಗ ನಮ್ಮ ಬಾಲರಾಜ್ ಅಣ್ಣ 3 ವರ್ಷದಿಂದ ಕರೋನಾಲಿಂದ ಲಾಕ್ಡೌನ್ಲಿಂದ ಅವರೆಲ್ಲ ಕೆಲಸಗಳು ಮಾಡ್ತಾರೆ. ಜನರು ಅವ್ರ ಅವ್ರ ಕೆಲಸಕ್ಕೆ ಮೆಚ್ಚಿನ ಕಾರ್ಯಗಳು ನೋಡು ಅವರಿಗೆ ಈ ಚುನಾವಣೆ ಈ ಬಾರಿ ಚುನಾವಣೆಯಲ್ಲಿ ಆಯ್ಕೆ ಮಾಡಿ ಮೇಲೆ ಮಾಡಬೇಕಂತ ಅವರು ಎಲ್ಲರೂ ಜನರ ಅಭಿಪ್ರಾಯ ಇದೆ ಮೇಡಮ್. ಚುನಾವಣೆ ಬಾರೆ ಮೇ ಐ ಸಬಲತ್ ಬಾಲರಾಜ್ ಸರ್, JDS ಬಾಲರಾಜ್ ಸರ್ MLA ಬನೇ ಪೂರ ಕೊರೋನಾ ಟೈಮ್ ಪೇ ಹರ್ ಏಕ್ ಚೀಸ್ ಮೇ ಹೇ ನೈಕೆ ಅವನು ಸಾಧ್ಯ ಸರ್ ಮೈನಾರಿಟರಿ ಲೋಗೋ ಮೇ ಬಿ ಸರ್ ಹರ್ ಏಕ್ ಛೋಟಾ ಬಡಾ ಹರ್ ಕೋಯ್ ಬಿ ಹೇ ನೈಕೆ ನೈಸ ಸಮಜರೆ ಜಾತ್ ಭೇದ ಬಾದ ಮೇ ಕುಚ್ ಬಿ ಏ ನೈ ಕರ್ತೆ ಸಬ್ಕ ಪೂರ ಫುಲ್ ಸಪೋರ್ಟ್ ಹೈ ಹಮಾರ ಪೂರ MLA ಬೋಲೋ ತೋ ಹಮಾರ ದಿಲ್ ಸೇ ಪೂರ ಮೈನಾರಿಟಿ ಬೋಲೋ ತೋ ಖಾಶ್ ಬೋಲೋ ತೋ MLA ಬೋಲೋ ತೋ ಬಾಲರಾಜ್ ಗುತ್ತಿದ್ದಾರೆ. ಹಮ್ ಇಸ್ ಬಾರ್ ಬಾಲರಾಜ್ ಸಾಹಬ್ ಕೋ ಸಪೋರ್ಟ್ ಕರ್ನೆ ಕಾ ಇರಾದಾ ರಖೆ ಪೂರೆ ಸೇಡಮ್ ಕಿ ಅವಾಮ್ ಮುಸಲ್ಮಾನ್, ಕ್ಯೂಂಕಿ ಬಾಲರಾಜ್ ಸಾಹಬ್ ಕೆ ಜೊ ಅಚ್ಚೆ ಕಾಮ್ ಕೆ ವೋ ದೇಖ್ತೆ ಹುಯೆ ಯೆ ಡಿಸಿಜನ್ ಲಿಯೆ ಕೆ ಮುಸಲ್ಮಾನ್ ಯೆ ಬಾರ್ ಬಾಲರಾಜ್ ಸಾಹಬ್ ಕೋ MLA ಬನಾನೆ ಕಾ ದಿಲ್ ಮೇ ಥಾನ್ ಲಿಯೆ ಹೈ ಔರ್ ಕುಮಾರಸ್ವಾಮಿ ಕೋ CM ದೇಖ್ನೆ ಕಿ ಖಾಯಿಶ್ ಹೈ ಔರ್ ಬಾಲರಾಜ್ ಸಾಹಬ್ ಜೊ ಲಾಕ್ಡೌನ್ ಮೇ ಹೈ ಗರೀಬೋಂ ಕಿ ಕಾಫಿ ಮದದ್ ಕರ್ ಚುಕೆ ಹೈ ಔರ್ ದೋ ಸೇಡಮ್ ಮೇ ಆಂಬ್ಯುಲೆನ್ಸ್ ರಖೆ ಹೈ ಔರ್ ಕಾಫಿ ಕಾಮೆ ಇನ್ನೋ ಕರ್ ರಹೆ ಹೈ ಸೇಡಮ್ ಮೇ ಔರ್ ಇಸ್ ಬಾರ್ ಕ್ಯಾ ಹೈ ಹಮ್ ದಿಲ್ ಸೇ ಬಾಲರಾಜ್ ಸಾಹಬ್ ಕೋ ಜಿತಾನೆ ಕಾ ದಿಲ್ ಮೇ ಥಾ ಲಿಯೆ ಇನ್ಶಾಅಲ್ಲಾಹ್ ಹಮ್ ಬಾಲರಾಜ್ ಸಾಹಬ್ ಕೋ ಜಿತಾಯೆಂಗೆ ಔರ್ ಕುಮಾರ್ ಅಣ್ಣಾ ಕೋ CM ಬನಾಯೆಂಗೆ. ನಾವಿವತ್ತು ಸೇಡಂ ಮತಕ್ಷೇತ್ರದ ಸಟಪಟ್ಟನ್ ಹಳ್ಳಿಯಲ್ಲಿದ್ದೀವಿ. ಇಲ್ಲಿನ ಮತದಾರರು ಇಲ್ಲೊಂದು ಸ್ವಲ್ಪ ಜನ ನಿಂತಿದ್ದಾರೆ ಯುವಕರು, ನೋಡೋಣ ಏನು ಹೇಳ್ತಾರೆ ಇಲ್ಲಿನ ರಾಜಕೀಯ ಬಗ್ಗೆ. ಇಲ್ಲಿನ ರಾಜಕೀಯ ಬಗ್ಗೆ ಹೇಳಬೇಕಂದ್ರೆ ಮೇಡಮ್, ಇಂದಿನ ಶಾಸಕರಾಗಲಿ ಇಂದಿನ ಸಚಿವರಾಗಲಿ ಯಾವುದೇ ರೀತಿ ಯಾವುದೂ ಕೆಲಸ ಆಗಿಲ್ಲ. ಆಮೇಲೆ ಹಲವಾರು ಕೆಲಸಗಳು ಆಗಬೇಕಾಗಿತ್ತು ನಮ್ಮ ಗ್ರಾಮಕ್ಕೆ ಆಗಿಲ್ಲ. ಇವಾಗ ನೆಕ್ಸ್ಟ್ ಸರ ಯಾರಿಗೆ ಮತ ಮಾಡಬೇಕಂದ್ರೆ ನಾವು ಬಾಲರಾಜ್ ಗುತ್ತೇದಾರ್ಗೆ ಸಪೋರ್ಟ್ ಮಾಡೋದು. ಕೊಡುಗೆ ಮೇಡಮ್ ಹಲವಾರು ಅವರು ಅಧಿಕಾರದಲ್ಲಿ ಇಲ್ಲದೇ ಕೊಡುಗೆ ಮನರು ಕೊಟ್ಟಿದ್ದಾರೆ ಮೇಡಮ್. ಆದರೂ ಈ ನಾಯಕರು ಅಧಿಕಾರದಲ್ಲಿದ್ದರೂ ಕೂಡ ಯಾವುದೇ ರೀತಿ ಹೆಲ್ಪ್ ಆಗಿಲ್ಲ ಮೇಡಮ್ ಜನರಿಗೆ ಆಗಲಿ ಯಾರಿಗೇ ಆಗಲಿ, ಬೇರೆಯವ್ರಿಗೆ ಯಾರಿಗೂ ಹೆಲ್ಪ್ ಆಗಿಲ್ಲ. ಅವರಿಂದ ಅವರು ಅಧಿಕಾರದಲ್ಲಿದ್ದರೂ ಕೂಡ ಹೆಲ್ಪ್ ಆಗಿಲ್ಲ, ಅವ್ರು ಅಧಿಕಾರದಲ್ಲಿ ಇಲ್ಲದೇ ಹೆಲ್ಪ್ ಮಾಡಿದ್ದಾರೆ ಮೇಡಮ್. ದಿನ ಲಾಕ್ಡೌನಲ್ಲಿ ಹೆಲ್ತ್ ಕಿಟ್ ಆಗ್ಬೋದು, ಆಂಬ್ಯುಲೆನ್ಸ್ ಆಗ್ಬೋದು, ಹೆಲ್ತ್ ಕ್ಯಾಂಪ್ ಮಾಡಿಸಿದ್ದಾರೆ ಗ್ರಾಮ ಗ್ರಾಮಕ್ಕೆ, ಎಲ್ಲ ಹಲವಾರು ಹೆಲ್ಪ್ ಆಗಿದೆ ಮೇಡಮ್ ಅವರಿಂದ. ನಮ್ಮ ಸೇಡಮ್ ರಾಜಕೀಯದ ನೋಡಿ ಮೇಡಮ್, ಇವಾಗ ಮೊನ್ನೆ ಮೋದಿ ಏನು ಬಂದಿದ್ದಾರೆ ಇಲ್ಲಿಗೆ, ಒಂದ್ಸರಿ ಬಂದ್ಬಿಟ್ಟು ಹೋಗಿದ್ದಾರೆ, ಅದಕ್ಕೆ ಸುಮಾರು 1.5 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರಂತೆ. ಅದು ಎಷ್ಟು ಖರ್ಚು ಮಾಡಿದ್ದಾರೋ ನಮ್ಗೆ ಗೊತ್ತಿಲ್ಲ. ಆ ದುಡ್ಡನ್ನ ಒಂದು ಹಾಸ್ಪಿಟ್ಲ್ಗೋ ಇಲ್ಲ ಗೌರ್ಮೆಂಟ್ ಸ್ಕೂಲ್ಗೋ ಏನೋ ಒಂದು ಮಾಡಿ ಅದೇ ಉದ್ಘಾಟನೆಗೆ ಅವ್ರಿಗೆ ಮೋದಿಯವ್ರಿಗೆ ಖರ್ಚಿದ್ರೆ ಚೆನ್ನಾಗಿತ್ತು. ಅದು ಥರ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತಾರೆ. ಆ ಟೈಮಲ್ಲಿ ಬಸ್ ಬಿಟ್ಟರು, ಮತ್ತು ಆ ಟೈಮಲ್ಲಿ ಕೆಲವೊಂದು ಸಮಸ್ಯೆ ಆಯಿತು ಜನರಿಗೆ, ಬಸ್ಸಲ್ಲಿ ಓಡಾಡ ಇಲ್ಲ. ಆಮೇಲೆ ಏನಾಯ್ತು ಅಂದರೆ ಒಂದು ಯಾವುದೇ ಒಂದು ಇದು ಮಾಡಬೇಕಾದ್ರೆ ಅವರು ಜನರಿಗೆ ಹೆಲ್ಪ್ ಆಗಬೇಕು, ಜನರಿಗೆ ತೊಂದರೆ ಆಗಬಾರ್ದು. ಅದರಿಂದ ನಮ್ಮ ಬಾಲರಾಜ್ ಗುತ್ತೇದಾರ್ ಏನಿದ್ದಾರೆ ಅವ್ರು ಏನು ಅಧಿಕಾರ ಇಲ್ಲ ಅಂದರೂ ಕೂಡ ಅವ್ರು ಹೆಲ್ಪ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಬಾಲರಾಜ್ ಗುತ್ತೇದಾರ್ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವ್ರು ಹತ್ತಾರೆ, ಅವ್ರಿಗೆ ಸೋಲ್ಸ್ಲಾಕ ಯಾರನ್ನೂ ಸಾಧ್ಯ ಇಲ್ಲ ಮೇಡಮ್. ಅವ್ರು ಮಾಡಿದ ಅಭಿವೃದ್ಧಿ ಕೆಲಸಗಳು ಭಾಳಿವೆ, 100% ಶರಣಪ್ರಕಾಶ್ ಪಾಟೀಲ್ ಹತ್ತಾರೆ. ನಾವಿವತ್ತು ಸೇಡಂ ಮತಕ್ಷೇತ್ರದ ಸುರ್ವಾರ್ ಗ್ರಾಮದಲ್ಲಿದ್ದೀವಿ. ನಾವು JDS ಪಕ್ಷಕ್ಕೆ ಇದ್ದೀರಿ, ನಾವು JDS ಕೋಟ್ ಹಾಕ್ತೀವಿ. ಈಗ ಬರ್ತಕ್ಕಂಥ ದಿನದಲ್ಲಿ ಸೇಡಂ ಮತಕ್ಷೇತ್ರದ ಶಾಸಕರು ಯಾರು ಆಗ್ಬೋದು ಅಂತ ಅನ್ಕೊಂಡಿದ್ದೀವಿ? ನಾವು ಸೇಡಂ ಶಾಸಕರ ಬಗ್ಗೆ ಹೇಳ್ತೀವಿ ರೀ. ಸರ್ಕಾರ BJP ಸರ್ಕಾರ ನಮಗೆ ಒಳ್ಳೇದಂತ ಅನ್ನಿಸ್ತದೆ, ಆದರೆ BJPನೇ ಆಗ್ಬೇಕಂತ ಕೇಳ್ಕೊತಿದ್ದೀವಿ. ಹುಡುಗರಿಗೆಲ್ಲರಿಗೆ BJPನೇ ಇಲ್ಲಿ ಸೇಡಂ ಸರ್ಕಾರ ಆಗ್ಬೇಕಂತ ನಿರ್ಧಾರ ಮಾಡಿದ್ದೀವಿ ರೀ. ಸೇಡಂ ಮತಕ್ಷೇತ್ರದಲ್ಲಿ ಶಾಸಕರು ಆಗ್ಬೇಕು, ಒಳ್ಳೆಯ ಶಾಸಕರು ಅಂದರೆ ಶರಣಪ್ರಕಾಶ್ ಪಾಟೀಲ್ ಆಗ್ಬೇಕು. ಭಾಳ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾನೆ, ಮತ್ತು ನೀರಾವರಿ
ಎಲ್ಲರಿಗೆ ರೈತರಿಗೆ ಬೋರಿಂಗು ಅವೆಲ್ಲ ಚಲೋ ಕೆಲಸಗಳು ಮಾಡಿದ್ದಾನೆ. ಸಿ ರಸ್ತೆ ಇವ್ರು ಬಂದ ಮ್ಯಾಗ ಏನು ಕೆಲಸಗಳಾಗಿಲ್ಲ ನಮಗೆ. ಅವ್ರು ಇದ್ದಾಗ ಆಗಿ ಅವರು ಕೆಲಸ ಇಟ್ಟಿದ್ದ ಕೆಲಸಗಳೇ ಇವ್ರು ಈ ಥರ ಮಾಡ್ಕೋತಾ ಬಂದ ನೋಡ್ರಿ. ನಮ್ಮದು ಸೊಲೆಪೇಟೆ ಹುಬ್ಬಳ್ಳಿ ಅಂತ ಬರ್ತದೆ, ಸೇಡ ಮತಕ್ಷೇತ್ರಕ್ಕೆ ಬರ್ತದೆ. ಈ ಕ್ಷೇತ್ರದಾಗ 15 ವರ್ಷ ಶಣಪ್ರಕಾಶ್ ಪಾಟೀಲ್ ಅವರು ಯಾವ ಕಾರ್ಯಕರ್ತನಿಗೂ ಬೆಳೆಸಿಲ್ಲ. ಒಂದು ನಮ್ಮ ದಲಿತರಿಗೆ ಸೇಡ ಮತಕ್ಷೇತ್ರಾಗ ಒಬ್ಬ ದಲಿತರಿಗೆ ಶಣಪ್ರಕಾಶ್ ಅವರು ಬೆಳೆಸಿಲ್ಲ. 15 ವರ್ಷ ನಾವು ಕಾಂಗ್ರೆಸ್ದಲ್ಲಿ ಕೆಲಸ ಮಾಡೀವಿ. ಆಲ್ರೆಡಿ ಗ್ರಾಮ ಪಂಚಾಯತ್ ಸದಸ್ಯರಿದ್ದೀರ ಮಾಡ್ರಿ ಸೊಲೆಪೇಟೆದಾಗಲ್ಲಿ. ನಾವು ಶಣಪ್ರಕಾಶ್ ಪಾಟೀಲ್ ಅವರಲ್ಲಿ ಅವರು ಒಳ್ಳೆಯ ಕಾರ್ಯಕರ್ತ ಸರಿಯಾಗಿ ಕೆಲಸ ಮಾಡೋದಕ್ಕಾಗಿ ಇವತ್ತು BJP ಪರವಾಗಿ ಕೆಲಸ ಮಾಡತ್ತೀವಿ. ಇವತ್ತು ಮ್ಯಾಗ ನರೇಂದ್ರ ಮೋದಿ ಅವ್ರಿಂದ ಇವತ್ತು ನಮ್ಮ ಸೊಲೆಪೇಟೆದಾಗಲಿ ಇಡೀ ನಮ್ಮ ಗುಲ್ಬರ್ಗ ಜಿಲ್ಲೆದಾಗ ಎಲ್ಲೇ ಆಗಲಿ ನಾವು BJP ಸರ್ಕಾರ ಬರ್ಬೇಕಂಥೇಳಿ ನಮ್ಮ ವಿದ್ಯಾಸ್ ಪ್ರಕಾರ ಅದ ಮತಕ್ಷೇತ್ರ 32 ಹಳ್ಳಿಗಳು. ನಮ್ಮ ಕಂದಾಯ ಇಲಾಖೆ ಎಲ್ಲ ಇಲಾಖೆ ನಮ್ಮ ಚಿಂಚೋಳಿಗೆ ಬರ್ತದೆ. ನಾವು ಕಾಂಟ್ರಾಕ್ಟ್ ಮಾಡೋದು ಎಮ್ ಎಲ್ ಎ ಮಾಡೋದು ಮಾತ್ರ 30 ಹಳ್ಳಿಗಳು. MLA ಮಾತ್ರ ನಾವು ಆರಿಸಿ ತರಬೇಕು, ಉಳಿದ ಕೆಲಸಗಳೆಲ್ಲ ನಾವು ಚಿಂಚೋಳಿಗೆ ಹೋಗ್ಬೇಕು. ನಮ್ಮ ಮೊದಲು 2 ಸಲ ಬಂದಾಗ ಮಾತೃದೇವ ಪಿತೃದೇವ ಅಂತೇಳಿ ಒಂದು ಸಹಾಯ ಮಾಡಿದ್ವಿ. ಯಾರಿಗೆ? ಶರಣಪ್ರಕಾಶ್ ಪಾಟೀಲ್. 2 ಸಲ ತಂದಿವಿ ಈ ಕ್ಷೇತ್ರದಲ್ಲಿ. 3 ಸಲ ಬಂದರು ನಾವು ತಂದಿದ್ದು 2 ಸಲ. ಆಮೇಲೆ ಗುರುದೇವ ಒಬ್ಬ ಅಂತೇಳಿ BJP ಬಂತು, ಅದು ಕೂಡ ಸಹಾಯ ಮಾಡಿದ್ದೀವಿ. ಈ ಸಲ ಅತಿಥಿ ದೇವೋ ಭವ ಅಂತೇಳಿ ಹೊಸ ಮುಖಕ್ಕೆ ನಾವು ಮಾಡಬೇಕಂತ ಜನರಲ್ಲಿ 32 ಹಳ್ಳಿದು ಹೇಳ್ತೀವಿ ನಾವು. ಬೇರೆ ಹಳ್ಳಿದು ಹೇಳಂಗಿಲ್ಲ, ನಾವು ಹೋಗಿಲ್ಲ. ನಮ್ಮ ಸರೋಬ್ರಕ್ಕೆ ನಮ್ಮಂಥ ಜನ ಇದ್ದಾರೆ, ನಾವು ಮಾಡಿದ ಅತಿಥಿ ಸಹಕಾರ ಮಾಡಿದ ಅವರು ಕುಂತ ಅಳಬೇಕು. ಅವರು ಬರದವರು ಎಂಥ ಜನ ಅಪ್ಪ ಅಂತ ತಿಳ್ಕೊಬೇಕು. ನಮ್ಮ 32 ಹಳ್ಳಿ ಜನ ಅಂಥ ಜನ ನಮ್ಮ ಕಡೆ ಒಂದ್ಸಲ ಮಾಡಿದ್ದೀವಿ. ಮಾತೃದೇವ ಪಿತೃದೇವ ಅಂತ 2 ಸಲ ತಂದೀವಿ. ಗುರುದೇವ ಭವ ಅಂತೇಳಿ ಒಂದ್ಸಲ BJP ತಂದೀವಿ. ಅತಿಥಿ ದೇವ ಭವ ಅದೇ ಮುಂದಿನ ಸಲ ಆಚಾರ್ಯ ದೇವ ಭವ ಮಾಡೋಂಥ ಕೆಲಸಗಳನ್ನ ಮಾಡ್ತೀವಿ. 32 ಹಳ್ಳಿದಾಗ ಅಂತ ಜನಗಳು ಇದ್ದಾರೆ ಅಂತ ತಿಳ್ಕೊಳ್ಳಿ. ಮಾಗಲ್ದಾಗ ನೀರು ಕುರಿಯಕ್ಕೆ ಇಟ್ಟುಕೊಟ್ರ, ಯಾರನ್ನ ಸತ್ತರೆ ಬಂದು ರೊಕ್ಕ ಕೊಟ್ಟಾರ, ಏನು ಎಲ್ಲ ಬಡವರಿಗೆಲ್ಲ ನೋಡತ್ತಾರ ಅವರು. ಹಂಗಾಗಿ ಈ ಸಲ JDS ಮಾಡ್ಬೇಕಲ್ಲ. ಏನಿಲ್ಲ, ಆಂಬುಲೆನ್ಸ್ ಇಟ್ಟಾರ ಗುಲ್ಬರ್ಗ ಗುಲ್ಬರ್ಗ ಇದಾರ ಸಾಕ್ರೆ BJP ಅವ್ರ ಅವರೇ ಸ್ವಂತವಾಗಿ ಏಟಕರ ಖರ್ಚನ್ನ ಮಾಡ್ತೀನಿ ಅಂದ್ರ ಅವ್ರ ಅಂತ ಮಾಡ್ಯಾರ. ಒಟ್ಟು ಸೇಡಂ ಮತಕ್ಷೇತ್ರ ಜನರಿಗೆ ಸಹಾಯ ಮಾಡಿದ್ದಾರೆ. ಯಾರಾದ್ರೆ ಫೋನ್ ಹತ್ರ ಬಂದಾರ ನಮ್ಮ ಊರ ನೀರು ಉಕ್ಕಿ ಉಳ್ಳಕ್ ಹಾಕಿದಿಲ್ಲ. ಅವ್ರು BCM ತಂದು ಗೋಧಿ ಇಟ್ಟು ಅಕ್ಕಿ ತಂದು ಸಕ್ಕರೆ ಚಾಪ ತಂದು ಹಾಲು ತಂದು ಕೊಟ್ಟಾರ ಮನೆಗೆ. ಎಮ್ಎಲ್ಎ ಸಾಹೇಬ್ ಯಾಕೆ ಬರ್ಬೋದು ನಮ್ಮ ಊರಿಗೆ? ಇಷ್ಟೆಲ್ಲ ಕೊರೋನಾ ಆಯ್ತು, ಮಳೆ ಹಾವಳಿ ಆಯ್ತು, ಕಾಂಗ್ರೆಸ್ BJP ದವ್ರು ಬಂದಿಲ್ವಾ? ರಾಜು ಪಾಟೀಲ್ ಮಾತ್ರ ಏನು ಮಾಡಿಲ್ಲ, ಬಂದಿಲ್ಲ ಬಂದಿಲ್ಲ ಅಂದ್ರಿ. ಊರಿಗೆ ಮಾಡ್ಯಾರಿ ಏನಂದ್ರು ಎಲ್ಲ ಮಾಡ್ಸಿದ್ರಿ, ಆದ್ರೆ ಕಷ್ಟ ಟೈಮಿಗ್ ಬಂದಿಲ್ಲ. ಎಲ್ಲ ಊರಿಗೆ ಒಳ್ಳೇದು ಮಾಡ್ಯಾರ, ಕೆಲಸ ಮಾಡ್ಯಾರ. ಆದ್ರೆ ಊರಿಗೆ ಒಳ್ಳೇದು ಎಲ್ಲ ಬರೋದು ಹೋಗೋದಂದ್ರು ಬಾಲಾಜ್ ಗೊತ್ತಿದ್ದವ್ರು. 15 ವರ್ಷ ಶಾಸಕರಾಗಿ ಅಭಿವೃದ್ಧಿ ಸರಿಯಾಗಿ ಮಾಡಿದವ್ರು ಶಣಪ್ರಕಾಶ್ ಪಾಟೀಲ್ ರೀ. ನಾವು ನೋಡ್ರ ಅವ್ರು ಆಗಿದ ಮೇಲೆ ರಾಜ್ಕುಮಾರ್ ಪಾಟೀಲ್ ಅವರು ನಮಗೊಂದು ಸರ ಅವಕಾಶ ಕೊಡ್ರಿ ನಿಮ್ಮ ಸೇವಾ ಮಾಡ್ಲಾಕ ಅಂದ್ಕೇಸಂತೆ ಅಂತ ಅಂದರು ರೀ. ಅಂದಿದಾವ ಯಾಕಲಕ್ಕೆ ಅಂದ್ಕೇಸಂತೆ ಅಂತ. ಈ ಊರು ಗ್ರಾಮ ಪಂಚಾಯತ್ ಸದಸ್ಯ ಮೇಡಮ್. ನಾವು ಊರಿಗೆಲ್ಲ ಎದುರಾಯ್ಕೊಂಡು ನಾವು ಮಸ್ತ್ ಕೆಲಸ ಮಾಡಿದ್ದೇವೆ ಮೇಡಮ್ BJP ಪರವಾಗಿ. ಮತ್ತೆ ರಿಟರ್ನ್ ಬಂದ ಕಾಸಿ ನಿನ್ನ ಕಷ್ಟ ಏನು ನಿನ್ನ ಸುಖ ಏನಪ್ಪ ಅಂತಂತ ನನಗೆ ಕೇಳಿಲ್ಲ ರೀ. ನಮ್ಮ ಬಂದ ಕಾಸಿ ನಿಮ್ಮದು ಏನಾರ ಇದಾದೇನಪ್ಪ ಅಂದ್ಕೇಸಂತೆ ಅಂತ ನಮ್ಮ ಹುಡುಗರಿಗೆ ನಾವು ಭಾಳ ಮಂದಿಗೆ ಭರೋಸೆ ಕೊಟ್ಟಿದ್ದೇವೆ. ನಮ್ಮ ಪಾಟೀಲರು ಬಂದ್ರೆ ಅಂದ್ರೆ ನಾವು ಹಿಂಗೆ ಇದು ಮಾಡ್ತೀವಿ ಅಂದ್ಕೇಸಂತ ಅಂದ ಬಂದು ಏನೂ ರೆಸ್ಪಾಂಡ್ ಇಲ್ಲ ರೀ ಮೇಡಮ್. ಈ ಸುರಿ ನಾವೆಲ್ಲರೂ ನಮ್ಮ ಊರಿಗೂರು ಮಾಡೋದು ಕಾಂಗ್ರೆಸ್ ಮೇಡಮ್. ಸೇಡ ಮತಕ್ಷೇತ್ರದ ನಿಡ್ಗುಂದ ಗ್ರಾಮದಲ್ಲಿದ್ದೀವಿ. ಸೊ ಏನು ಹೇಳ್ತಾರೆ ನಮ್ಮ ಹಿರಿಯ ನಾಗರಿಕರು ಅಂತ ಕೇಳೋಣ. ಇಲ್ಲಿ ನಮ್ಮಲ್ಲಿ ಶಣಪ್ರಕಾಶ್ ಪಾಟೀಲ್ ಅವರು ಬರ್ತಾರೆ, ಅವರು ಭಾಳಷ್ಟು ಕೆಲಸ ಮಾಡ್ಯಾರ ಬಡವರ ಬಗ್ಗೆ, ಎಲ್ಲ ಜನರ ಬಗ್ಗೆ, ಎಲ್ಲ ಕಾಸ್ಟ್ ಜನರ ಬಗ್ಗೆ, ಪ್ರತಿಯೊಂದು ಇದ್ರ ಬಗ್ಗೆ ಅವ್ರಿಗೆ ಫುಲ್ ಕಾಳಜಿ ಅದ. ಅವರು ಕೆಲಸ ಮಾಡ್ಯಾರ ಅವರೇ ಬರ್ತಾರೆ. ರಾಜ್ಕುಮಾರ್ ಪಾಟೀಲ್ ಎಲ್ಲ ಆಗ್ಯಾವ್ರಿ, ಕೆಲಸ ಆಗ್ಯಾವ ಅವರೇ ಬರ್ತಾರೆ. ಅಭಿವೃದ್ಧಿ ಚಲೋ ಮಾಡ್ಯಾರಿ ವಿದ್ಯೋಷ್ಟ್ರದಾಗೆ. ಸಮಯ ಬಿ ಇದ್ದಿಲ್ಲ, 2 ವರ್ಷ ಕೊರೋನಾ ಇತ್ತು ಅವ್ರ ಸಮಯದಲ್ಲಿ, 2-3 ವರ್ಷ ಕೊರೋನಾದಾಗ ಇದ್ದೋಟ್ ಅಭಿವೃದ್ಧಿ ಮಾಡ್ಯಾರಿ. ನೋಡಿ ಮೇಡಮ್, ಈಗ ಆಲ್ರೆಡಿ ಏನಪ್ಪ ಅಂದರೆ ಕಾಂಗ್ರೆಸ್ಸು ಪೈಲೆ ನೋಡಿದೆ, BJP ಕೂಡ ನೋಡಿದೆ. ಈ ಜನಗಳು ಮತ್ತು ಎಲ್ಲ ಕೂಲಿ ಜನರು ಮತ್ತು ಲೇಬರ್ಸು ಈಗೆಲ್ಲ ಯುವಕರು ಏನು ಇಷ್ಟಪಡ್ತಾ ಇದ್ದಾರೆ, ಹೊಸ ಪಕ್ಷಗಳು ಇಷ್ಟಪಡ್ತಾ ಇದ್ದಾರೆ. ಹಾಂ ಹಾಕ್ತಾರೆ, ಹಾಂ ಹಾಕ್ಬೋದು. ಬಾಲ್ ಲಲೇಸ್ ರೆಡ್ಡಿಯವ್ರಿಗೆ ಹಾಕ್ಬೋದು, ಅಥವಾ ಸೆಕೆಂಡ್ ಏನಪ್ಪ ಅಂದ್ರೆ ಬಾಲರಾಜಿಗೆ ಹಾಕ್ಬೋದು. ಹಳೆ ಪಕ್ಷಗಳು ಬೇಜಾರಾಗಿವೆ.
ಒಬ್ಬ ತಾಯಿಗೆ ಮಗನೂ ಕೂಡ ಎಷ್ಟು ಹೊಸಬನೋ ಪಾರ್ಟಿನೂ ಕೂಡ ಹಾಗೆ ಮಗನೇ ದೊಡ್ಡವಾಗ್ತಾನೆ ಅವನು ಪಾರ್ಟಿ ಪೈಲೆ ಹೊಸಬೇನೆ ಈ ಥರ ಇವನು ಹೊಸಬೇ ಹೇಳೋಕ್ಕಾಗಲ್ಲ ಜನರು ಒಲವು ಯಾಕಂದ್ರೆ ಕೊಟ್ಟು ನೋಡಿದ್ದಾರೆ ಅಧಿಕಾರ ಬಿಜೆಪಿಗೂ ಕೊಟ್ಟು ನೋಡಿದ್ದಾರೆ ಕಾಂಗ್ರೆಸ್ಗೂ ಕೂಡ ಕೊಟ್ಟು ನೋಡಿದ್ದಾರೆ ಎಲ್ಲ ಬೇಜಾರಾಗಿವೆ ಆದಷ್ಟು ಮಟ್ಟಿಗೆ ಸ ಪಕ್ಷಗಳು ಏನಾದಾರೆ ಇವರು ದುಡಿಮೆ ಇವರ ಶ್ರಮ ಜನರನ್ನ ಅಪೇಕ್ಷಿಸ್ತಾ ಇದೆ ನೋಡ್ರಿ ಶರಣ ಪ್ರಕಾಶ್ ಪಾಟೀಲ್ ಅವರು ಹಿಂದೆ ಮೂರು ಸಲ ಸಚಿವರಾಗಿದ್ದರು ಶಾಸಕರಾಗಿದ್ದರು ಎಲ್ಲ ಆಗಿದ್ದರು ಅವರು ಏನು ಕೆಲಸ ಮಾಡಿದ್ರಂತೆ ಜನಗಳಿಗೆ ಗೊತ್ತಿದ್ದೆ ಈ ಕ್ಷೇತ್ರ ಜನಗಳಿಗೆ ಗೊತ್ತಿದೆ ನಾವು ಅದೇ ಅಜೆಂಡಾ ನಿಂತು ಹೋಗ್ತೀವಿ ಹಾಂ ಅದೇ ಅಜೆಂಡಾ ನಿಂತು ಅವ್ರು ಶಾಸಕರ ಬರುವಂಥ ದಿನಗಳಲ್ಲಿ ಅವ್ರು ಶಾಸಕರು ಆಗ್ತಾರೆ ಅಷ್ಟೇ ಹಾಂ ಬೇರೆ ಪಾರ್ಟಿಗೆ ನಾವು ಅವ್ರ ಬಗ್ಗೆ ಇವ್ರ ಬಗ್ಗೆ ಕಮೆಂಟ್ ಮಾಡೋದು ಬೇಡ ಹಾಂ ಯಾಕಂದರೆ ನಮ್ಮ ಶಾಸಕರ ಅಭಿವೃದ್ಧಿ ಒಂದೇ ಸಣ್ಣ ಸಣ್ಣ ವರ್ಗದವ್ರಿಗೆ ಹಿಡ್ಕೊಂಡು ಎಲ್ಲ ವರ್ಗದವ್ರಿಗೆ ಒಂದೇ ದೃಷ್ಟಿಯಿಂದ ನೋಡ್ತಕ್ಕಂಥ ನಾಯಕರು ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ ಅವರು ಸೈತ್ ಮೇಡಮ್ ಬಾಲರ ಗೊತ್ತಿದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಆಂಬ್ಯುಲೆನ್ಸು ಸ್ಯಾನಿಟೈಸರ್ ಮಾಡಿದ್ದಾರೆ ಲಾಕ್ಡೌನ್ದಲ್ಲಿ ವರ್ಕ್ ಮಾಡತ್ತಾರೆ ಮೇಡಮ್ ಆಲ್ರೆಡಿ ಬರ್ತದೆ ಮೇಡಮ್ ಗ್ಯಾರಂಟಿ ಅನ್ನೋ ಗೆಲ್ಲಿಲ್ಲರಿ ಏಳು ವರ್ಷ ಆಯಿತು ಬಂದು ರಾಜ್ಕುಮಾರ್ ಪಾಟೀಲ್ ಹತ್ರನೂ ಕೆಲಸ ಮಾಡಿದ್ದೀನಿ ನಾನು ಶರಣ್ ಪ್ರಕಾಶ್ ಪಾಟೀಲ್ ಹತ್ರನೂ ಕೆಲಸ ಮಾಡಿದ್ದೀನಿ ನಾನು ಶರಣ್ ಪ್ರಕಾಶ್ ಪಾಟೀಲ್ ಎನಿ ಕಾಮನ್ ಮ್ಯಾನ್ ಫೋನ್ ಮಾಡಿದ್ರೆ ರಿಸೀವ್ ಮಾಡಿ ಮಾತಾಡ್ತಾರೆ ಈ ಊರಿಗೆ ಬಂದರೆ ಜನರ ಸಮಸ್ಯೆಗಳನ್ನು ಆಲಿಸ್ತಾರೆ ಜನರು ಕೇಳಲು ಹೋದ್ರೆ ಭೀ ಅವ್ರು ಕೇಳ್ತಾರೆ ಹಾಂ ಅದೊಂದು ಕೆಲಸ ಇತ್ತಲ್ಲ ಆಯ್ತಾ ಇಲ್ಲ ಅಂಥೇಳಿ ಎಕ್ಸಾಂಪಲ್ ಈಗ ಅದು ಧರ್ಮಸ್ಥಳದವರು ನೀರು ಹೂಳೆತ್ತಾರೆ ಕೆರೆ ಇದ್ದ ಮೇಡಮ್ ಅದನ್ನ ನಿಂತು ಯೂಸ್ ಆಗೋದಿಲ್ಲ ಅಂತ ಕೇಳ್ತಾರೆ ಹಾಗೆ ಸರ್ ಅಂಡರ್ಗ್ರೌಂಡ್ ವಾಟರ್ ಹೆಚ್ಚಿಗೆ ಆಗ್ಯದ ಬಟ್ ಅದು ಅವ್ರ ಬಗ್ಗೆ ಇರ್ತಕ್ಕಂಥ ಜನರ ಕಾಳಜಿ ಹಾಸ್ಪಿಟಲಲ್ಲಿ ಡಾಕ್ಟರ್ ವರ್ಕ್ ಮಾಡ್ತಾ ಇದಾರಲ್ಲ ಕೇಳ್ತಾರೆ ಅದು ಜನರ ಬಗ್ಗೆ ಇರ್ತಕ್ಕಂಥ ಕಾಳಜಿ ಸೋತ್ರ ಭೀ ನಾಯಕ ಅವರು ಜನಪರ ಇರ್ತಕ್ಕಂಥ ಕಾಳಜಿ ಉಳ್ಳಂಥ ವ್ಯಕ್ತಿ ಅಂದರೆ ಬಾಲರಾಜ್ ಗುತ್ತೆ ಅಂತ ಇದು ಸೇರಮ್ ಜನತೆಯೇ ಹೇಳ್ತಾ ಇದೆ ಅಧಿಕಾರ ಬಂದ ಮೇಲೆ ಇನ್ನೂ ಉನ್ನತವಾದಂಥ ಸೇವೆಯನ್ನು ಮಾಡ್ತಾರೆ ಅದು ನಂಬಿಕೆ ನಮಗೆಲ್ಲರಿಗಿದೆ ಮಾಡಿದ್ದಾರೆ ಈಗ ಹಲವಾರು ಈಗ ಹ್ಯಾಂಡಿಕ್ಯಾಪ್ಟ್ಗಳೇನಿರ್ತಾರಲ್ಲ ಅವ್ರಿಗೆ ಕೂಡ ಆನ್ ದಿ ಸ್ಪಾಟಾಗಿ ಜಾಬನ್ನು ಇಸ್ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಮತ್ತು ಇಲ್ಲಿ ಪಾದಯಾತ್ರೆ ಮಾಡಿರ್ಬೋದು ಪ್ರಗತಿಗೆ ಪಾದಯಾತ್ರೆ ಅಂತ ಕೂಡ ಹಮ್ಮಿಕೊಂಡರೆ ಮತ್ತು ಹಲವಾರು ರೀತಿಯಾದಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಈಗ ಬೇರೆ ಪಕ್ಷಗಳನ್ನು ಅವರು ಅವ್ರು ಮಾಡಿರ್ತಕ್ಕಂಥ ಕಾಪಿಯನ್ನು ಅವ್ರು ಮಾಡ್ತಿದ್ದಾರೆ ಈಗ ಏನೇ ಅಲ್ಲಿ ಒಂದು ಫಸ್ಟ್ ಈಗ ಯಾರನ್ನ ಅವ್ರದ್ದು ಜನದ ಒಂದು ಸಮಸ್ಯೆಯನ್ನು ಮೊದಲು ಯಾರನ್ನ ಕಂಡೋರಪ್ಪ ಅಂತಂದ್ರೆ ಅವ್ರು ಬಾಲರಾಜ್ ಗುತ್ತಿದ್ದಾರೆ ಯಾಕಪ್ಪ ಅಂತಂದ್ರೆ ಒಂದೊಂದು ಮಸೀದಿ ಇರ್ಬೋದು ಒಂದು ಮಂದಿರಗಳಲ್ಲಿ ಮಲ್ಲಿಗೆ ಅವರ ಕಷ್ಟ ಸುಖವನ್ನು ಅವ್ರು ಕೇಳುತ್ತಾರೆ ಅಂತ ಒಂದು ಕೆಲಸವನ್ನು ಈ ಒಂದು 15 ವರ್ಷ ಅಧಿಕಾರ ಮಾಡಿರ್ತಕ್ಕಂಥ ಪಕ್ಷನೂ ಮಾಡಿಲ್ಲ ಈಗ ಪ್ರೆಸೆಂಟ್ ಇರುವಂಥ ಪಕ್ಷನೂ ಕೂಡ ಮಾಡಿಲ್ಲ ರೀ ಅಂಥ ಒಂದು ಕೆಲಸವನ್ನು ಬಾಲರಾಜ್ ಗುತ್ತಿದ್ದವರು ಮಾಡ್ಲತ್ತಾರೆ ವೀಕ್ಷಕರೇ ನಾವಿವತ್ತು ಸೇಡಂ ಮತಕ್ಷೇತ್ರದ ಮುಧೋಳ ಗ್ರಾಮದಲ್ಲಿದ್ದೀವಿ ಸೊ ಮುಧೋಳ ಗ್ರಾಮದ ಒಂದು ಗ್ರಾಮಸ್ಥರ ಅಭಿಪ್ರಾಯ ಏನು ಯಾರಿಗೆ ಇಲ್ಲಿನ ಜನನಾಯಕರಾಗಿ ಮಾಡ್ತಾರೆ ಯಾಕಂದರೆ ಜಿದ್ದಾಜಿದ್ದಿನ ಮತಕ್ಷೇತ್ರ ಹೈ ವೋಲ್ಟೇಜ್ ಮತಕ್ಷೇತ್ರ ಅಂತಲೇ ಹೇಳ್ಬೋದು 4 ಪಕ್ಷದ ನಾಯಕರ ಒಂದು ಸ್ಪರ್ಧೆ ಈ ಒಂದು ಮುಧೋಳ ಗ್ರಾಮದಲ್ಲಿದೆ ಸೊ ನೋಡೋಣ ಜನರೆಲ್ಲ ನಿಂತಿದ್ದಾರೆ ಏನು ಹೇಳ್ತಾರೆ ಫ್ರೀಡಮ್ ರಾಜಕೀಯ ಮೇಡಮ್ ಈಗ ಸದ್ಯ ಪರಿಸ್ಥಿತಿ ಬಾಲರಾಜ್ ಗುತ್ತೇರ್ ಸಾಬ್ರವರು ಸರಿಯಾಗಿ ಮುಸಾ ಅವರಿಗೆ ಅವಕಾಶ ಕೊಡಬೇಕಂತಾರೆ ಮೊದಲು ಅವಕಾಶ ಅಂದರೆ ಏನು ಅಧಿಕಾರ ಇಲ್ಲದೆ ಅವರು ಸಣ್ಣ ಪುಟ್ಟ ಕೆಲಸಗಳು ಸ್ವಲ್ಪ ಎಲ್ಲರಿಗೆ ಮಹಿಳೆಯರಿಗೆ ಆಗಲಿ ರೈತರ ಪರವಾಗಿರಲಿ ರೈತರು ಬೆಳೆದಂಥ ಬೆಳಿಗ್ಗೆ ರೊಕ್ಕ ಕೊಡಿಸಿ ಸ್ಟ್ರೈಕ್ ಮಾಡಾಕತ್ತಾರ ಏನೋ ಸಮಸ್ಯೆಗಳಿದ್ದರೆ ಯಾರೇ ಆಕ್ಸಿಡೆಂಟ್ ಆಗಲಿ ಆರಾಮಿಲ್ಲ ದವಾಖಾನೆ ಹೋಗಿ ಜನರ ಸಮಸ್ಯೆಯನ್ನು ಸ್ಪಂದಿಸ್ತಾರಂತ ಒಂದು ಇದು ಮಾಡ್ತೀವಿ ಮೇಡಮ್ ರಾಜಕೀಯ ಬಗ್ಗೆ ರಾಜಕೀಯ ಪಡೆಯಲವರಿಗೆ ಗೆಲ್ಲಿಸಬೇಕಂತ ನಮ್ಮ ಮನಸ್ಸಿನಲ್ಲಿದೆ ನಮ್ಮ ಕೆಲಸಗಳೆಲ್ಲ ಒಳ್ಳೆಯದಾಗಿ ಮಾಡ್ತಾ ಇದ್ದಾರೆ ಅದರ ಸಲುವಾಗಿ ಮತ್ತೊಂದು ಸಾರಿ ಅದು ಅತನ್ನೇ ತರಿಸ್ಬೇಕಂತ ನಮ್ದಾದರೆ ಮೇಡಮ್ ಅವ್ರಿಗೆ ತರಿಸ್ಬೇಕಂತ ರಾಜ್ಕುಮಾರ್ ಪಾಟೀಲ್ ಅವರು ನಮಗೂ ಎಲ್ಲ ಒಳ್ಳೇದು ಮಾಡ್ಲತ್ತಾರ ನಾವು ಏನನ್ನ ಕೆಲಸಕ್ಕೂ ಕೇಳಿದ್ರೆ ಭೀ ಮಾಡ್ಲತ್ತಾರ ಅವರು ಅದ್ರ ಸಲುವಾಗಿ ಮತ್ತೊಂದು ಸರ್ತಿ ತರಿಸ್ಬೇಕಂತ ನಮ್ಮದು ಇದಾದ್ರಿ ಮೇಡಮ್ ಅಷ್ಟೇ ರಾಜ್ಕುಮಾರ್ ಪಾಟೀಲ್ ಅವರು ರೈತರಿಗೆ ಬಡ್ಡಿ ಇರಲಾರ್ದೇ ಸಾಲವನ್ನು ಕೊಟ್ಟಿದ್ದಾರೆ ಮತ್ತು ನಮ್ಮ ಬಿಜೆಪಿ ಗೌರ್ಮೆಂಟ್ ಸದಸ್ಯ ಆಯೋಗ ಜಾರಿಗೆ ಮಾಡಿದೆ ಮೋದಿ ಮತ್ತು ಅಮಿತ್ ಶಾ ಒಳ್ಳೆಯ ನಾಯಕರಿದ್ದ ಕಾರಣ ನಾವು ಈ ಸರ್ತಿ ರಾಜ್ಕುಮಾರ್ ಪಾಟೀಲ್ ಅವರಿಗೆ ಆರಿಸಿ ತರ್ತೀವಿ ಮೇಡಮ್ ರಾಜಕುಮಾರ್ ಪಾಟೀಲ್ ಗೌರ್ಬೇಕು ಅವರೇ ಬರಬೇಕು ರೀ ಅವರೇ ಸದ್ಯಕ್ಕೆ ನಮಗೆ ಸರಿ ಮಾಡ್ಯಾನ್ರಿ ಅವರು ಎಲ್ಲ ಒಳ್ಳೆತನ ಕೆಲಸ ಮಾಡ್ಯಾನ ಎಲ್ಲ ಮಾಡ್ಯಾನ ನಮ್ಗೆ ಅದೇ ಸರಿಯಾಗದ್ರಿ ನಾವು ರಾಜಕೀಯ ಸರಿಯಾಗದ್ರಿ BJP ಆಡಳಿತ ಸರಿಯಾಗದ್ರಿ ರಾಜ್ಕುಮಾರ್ ಪಾಟೀಲ್ ತಿಳ್ಕೊರು ಅವರು ಸರಿಯಾಗಿ ಮಾಡ್ಯಾರ ಅವರು ಡಿಸಿಸ್ ಬ್ಯಾಂಕ್ ಅಂತ ರೈತರಿಗೆ ಸಾಲ ಕೊಟ್ಟಾರ್ರಿ ಬಡ್ಡಿರಹಿತ ಸಾಲ ಕೊಟ್ಟಾರ ಮತ್ತು ಇನ್ನಿತ ಅಭಿವೃದ್ಧಿ ಕಾರ್ಯಗಳು ಭೀ ಮಾಡ್ಯಾರ ರೀ ಅವರೆಲ್ಲ ರೋಡ್ಸ್ ಆಗಲಿ ಬಿಲ್ಡಿಂಗ್ಸ್ ಆಗಲಿ ಸ್ಕೂಲ್ ಬಿಲ್ಡಿಂಗ್ಸ್ ಆಗಲಿ ಎಲ್ಲ ಭೀ ಮಾಡ್ಯಾರ ಸರಿಯಾಗಿ ಮಾಡ್ಯಾರ ಅಭಿವೃದ್ಧಿ ಮಾಡೋರೆ ಬರಬೇಕಲ್ರಿ ಮೇಡಮ್ ಹಾಂ ಅಸಲಿ ಹಾಂ ಇನ್ನೂ ಭೀ ಮಾಡ್ತಾರೆ ಒಂದೇ ಸಾರಿ ಬಂದವರು ಇಷ್ಟ ಮಾಡ್ಯಾರ್ರಿ ಮುಂದೆ ಭೀ ಬರೋದ್ರೆ ಮಾಡ್ಬೋತಾರ 100% ಇದ್ದಾರೆ ಈ ಸಲ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಆಗ್ಬೋದು ಅಂತ ಅನಿಸ್ತದೆ
ಯಾಕಂದರೆ ಅವರು ಅಭಿವೃದ್ಧಿ ಮಾಡಿರಲ್ಲ, ಈಗಿದ್ದವರೆಲ್ಲ ಏನೂ ಮಾಡಿಲ್ಲ, ಯಾರು ಕೇಳಿಲ್ಲ, ಜನರುಗಳ ಜನರದೇನು ಇದು ಕೇಳಿಲ್ಲ ಅವರು. ಹಾಗಾಗಿ ಇವರೇ ಒಳ್ಳೆಯವರು ಅಂತ ಒಂದು ತೀರ್ಮಾನ ಮಾಡಿದಂಗೆ ಕಾಣ್ತದೆ ನಮ್ಗೆ. ಸೇಡಮ್ ರಾಜಕೀಯ ಈ ಸಾರಿ ಮಾತ್ರ ಕಾಂಗ್ರೆಸ್ ಬರ್ತಾರೆ, ಶರಣ್ ಪ್ರಕಾಶ್ ಪಾಟೀಲ್ ಬರ್ತಾರೆ. ಬಿ ಜೆ ಪಿದವ್ರೇನು ಮಾಡಿಲ್ಲ ಮೇಡಮ್. ಇಷ್ಟು ದಿನ ಆಯಿತು ಡಿಗ್ರಿ ಕಾಲೇಜಲ್ಲಿ ಗುಂಡೇಪಲ್ಲಿದು ಓಪನ್ ಆಗೋದಿತ್ತು, ಇಲ್ಲಿ ತನಕ ಓಪನ್ ಆಗಿದೆ. ಮಕ್ಕಳು ಇಲ್ಲಿ ಎಷ್ಟು ತ್ರಾಸು ಪಡ್ತಾರೆ, ದಿನ ಮುಂಜಾನೆ ಅದು ಬಸ್ಸಿಗೆ ಓಡೋಗ್ತಾರೆ, ಅದು ಯಾರು ತಗ್ಲಿಕ್ಕೆ ಕೇಳ್ತಾರ್ರಿ? ಯಾಕೆ ಓಪನ್ ಮಾಡಲ್ಲಂಟ್ರ ಅವರು? ಸೇಡಮ್ ರಾಜಕೀಯ ನೋಡ್ರಿ, 2 ವರ್ಷ ಇನ್ನು ಕೋವಿಡದಲ್ಲಿ ಇನ್ನು ರಾಷ್ಟ್ರೀಯ ಪಕ್ಷಗಳು 2 ಅನಿಕರು ಜನಸ್ಪಂದನ ಮಾಡಿಲ್ಲ. ಇವತ್ತು ಅನಿಕರು ಎಲ್ಲರೂ 2 ವರ್ಷ ಆದಮೇಲೆ ಈಗ ಬರ್ತಾ ಇದ್ದಾರೆ. ಇದು 40% ಸರ್ಕಾರ. ಇವತ್ತು ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಗಗನಕ್ಕೇರಿದೆ. 600 ರೂಪಾಯಿ ಬಿದ್ದಂಥ ಇವತ್ತು ಗ್ಯಾಸ್ ಸಿಲಿಂಡ್ರು 1200 ರೂಪಾಯಿ ಆಗಿದೆ. 50 ರೂಪಾಯಿ ಇದ್ದ ಮೆಣಸಿನಕಾಯಿ 200 ರೂಪಾಯಿ ಆಗಿದೆ. 50-60 ರೂಪಾಯಿ ಇದ್ದಂಥ ಎಣ್ಣೆ ಇವತ್ತು 200 ರೂಪಾಯಿ. ನಮ್ಮ ಜನಿಸಿಕೆ ಯಾರಂದ್ರೆ ಬಂದ್ರೆ ಬಾಲರಾಜ್ ಗುತ್ತಿದ್ರೆ ಆದರೆ ಚೆನ್ನಾಗಿರುತ್ತೆ ಅಂತ ಅನಿಸಿಕೆ. ಯಾಕಂತಂದ್ರೆ ಅವ್ರು ಏನೂ ಆಗಲ್ದೆ ಎಲ್ಲರೂ ಗೆದ್ದ ಮೇಲೆ ಕೆಲಸ ಮಾಡ್ತಾರೆ, ಅವ್ರು ಗೆದ್ದಲ್ಲೇ ಕೆಲಸ ಮಾಡಿದ್ದಾರೆ. ನಮ್ಮ ಸೇಡಮ್ದಾಗ ಇವತ್ತೆಲ್ಲ ಅನ್ಕರು ನೋಡ್ತಾರೆ, ಜನ ಅನ್ಕರ ಅದು ಯಾರಿಗೇನು ಬಟ್ಟೆ ಕಣ್ಣಿಗೆ ಕಟ್ಟಿಲ್ಲ, ಎಲ್ಲಾನು ನೋಡ್ತಾ ಇದ್ದಾರೆ. ಅವ್ರು ಏನೂ ಇಲ್ಲದೆ 3 ವರ್ಷ ಅನ್ಕರ ಊರಲ್ಲಿ 97 ಹಳ್ಳಿ ತಿರುಗಿ ಪಾದಯಾತ್ರೆ ಮಾಡಿ ಎಲ್ಲರೂ ಯಾರಿಗೆ ಭಾಗ್ಯ ಕಿಟ್ಟು ಎಲ್ಲ ಕೊಟ್ಟಿದ್ದಾರೆ. ಅಲ್ಲಿ ಭೂಕಂಪ ಆದಲ್ಲಿ ಒಬ್ಬರು ಯಾರೂ ವಾಸ್ತವ ಮಾಡಿಲ್ಲ. ಅಲ್ಲಿ ಏನಕ್ಕಿರ ದಿನಾಲು ಮನೆ ಬಿಡ್ತಿದ್ವು ಅಂಥದ್ದು. ಅಲ್ಲಿ ಏನಕ್ಕಿರ ಬಾಲರಾಜ್ ಗುತ್ತಿದ್ದರು ಅಲ್ಲಿ ಏನಕ್ಕಿರ 4 ದಿನ ವಾಸ್ತವ ಮಾಡಿ ಎಲ್ಲರಿಗೆ ಏನಕ್ಕಿರ ಕಿಟ್ಗಳು ಇದು ಬ್ಲ್ಯಾಂಕೆಟ್ ಕೊಟ್ಟಿದ್ದಾರೆ, ಊಟ ಕೊಟ್ಟಿದ್ದಾರೆ, ಅಲ್ಲಿ ಬಿದ್ದಂಥ ಮನೆಗಳು ಟೆಂಟ್ ಹಾಕ್ಕೊಟ್ಟಿದ್ದಾರೆ. ಒಬ್ಬ ಶಾಸಕ ಮಾಡುವ ಕೆಲಸ, ಒಬ್ಬ MP ಮಾಡುವ ಕೆಲಸ, ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಮಾಡಿದ್ದಾರೆ. ಅದಕ್ಕಾಗಿ ಸೇಡಮ್ ಜನತೆ ಅವ್ರಿಗೆ ಹಾಕ್ಬೇಕಂತ ನಂದೊಂದು ಅಭಿಪ್ರಾಯ. ಅಯ್ಯೋ, ಎರಡೂ ರಾಜಕೀಯ ಪಕ್ಷಗಳು ನೋಡಿ ಸಾಕಾಗಿದ್ರಿ ಮೇಡಮ್. ಇಲ್ಲಿ ಭಾರತೀಯ ಜನತಾ ಪಕ್ಷ ಹೇಳ್ತದ ಅಲ್ಲ, ನಾವು ಅಭಿವೃದ್ಧಿ ಕೆಲಸ ಶರಣ್ ಪ್ರಕಾಶ್ ಮಾಡ್ಯ ನಾವು ಮಾಡಿವ ಅಂತ ಹೇಳ್ಕೊತಾರ. ಬಾಲರಾಜ್ ಗುತ್ತಿದಾರ ಸಾಹೇಬ್ರನ್ ಈಗ ಬಂದಾರೆ ನಮ್ಮಲ್ಲಿ ಹೊಸದಾಗಿ, ಅವ್ರ ಯುವ ನಾಯಕರಿಗೆ ಒಂದು ಆಶಾ ಕೇಳ ನಾನು ಹೇಳ್ತೀನಿ. ಇವ್ರು ಅಧಿಕಾರ ಇಟ್ಕೊಂಡು ಯುವ ನಾಯಕರಿಗೆ ಸಮೀಪ ಕರ್ಕೊಂಡಿಲ್ಲ, ಓಟ್ ಐಸ್ಕೊಂಡ್ರೆ ಯುವ ನಾಯಕರಿಗೆ ಬಿಟ್ಬಿಟ್ರೆ. ಇವ್ರು ಆಟ ಪಾಠ ಆಡ್ತಕ್ಕಂಥ ಯುವಕರು ಇವರು ಪ್ರೋತ್ಸಾಹನ ಕೊಡ್ಲಾಕತ್ತಾರ, ಎಜುಕೇಷನ್ ಸಲುವಾಗಿ ಪ್ರೋತ್ಸಾಹನ ಕೊಡ್ಲಾಕತ್ತಾರ ಬಾಲರಾಜ್ ಗುತ್ತಿದಾರ ಸಾಹೇಬ್ರು. ಆ ಈ ಒಂದು ಜನಮಚ್ಚುವ ಕಾರ್ಯಕ್ರಮದಲ್ಲಿ ಅವ್ರು ಮುನ್ನಡೆ ಸಾಯಿಸ್ಯಾರ. ಈಗ ಸರ್ವೆಯಲ್ಲಿ ಜನರು ಮಾತಾಡ್ತಕ್ಕಂಥದ್ದಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ, ಯಾವ್ಯಾವ ರಾಷ್ಟ್ರೀಯ ಪಕ್ಷಗಳು ಇವತ್ತು ಭಾರತೀಯ ಜನತಾ ಪಕ್ಷ ಸಾಮಾಜಿಕ ನ್ಯಾಯ ಕೊಡ್ತೀವಿ ಅಂತ ಬರ್ತದೆ. ಪಠ್ಯಪುಸ್ತಕದಲ್ಲಿ ಅಂಬೇಡ್ಕರ್ ಸಿಲೆಬಸ್ ಕಿತ್ತೊಟ್ಟಾಗ್ತಾವೆ, ಬಸವಣ್ಣದ ಕಿತ್ತೊಟ್ಟಾಗ್ತಾರೆ, ನಾರಾಯಣಗುರುವಿಂದ ಕಿತ್ತೊಟ್ಟಾಗ್ತಾರೆ. ಇದು ಸಾಮಾಜಿಕ ನ್ಯಾಯ ಭಾಷಣದಾಗ ಹೇಳ್ತಾರೆ. ರಾಷ್ಟ್ರ ನಾಯಕರು ಮಹಾನಾಯ ಪುರುಷರು ಎಲ್ಲ ಪುಸ್ತಕದಲ್ಲಿ ಕಿತ್ತೊಸಾಗ್ಬಿಟ್ರು, ಇವು ಸಾಮಾಜಿಕ ನ್ಯಾಯ ಅಲ್ಲ. ನಾವೊಬ್ಬ ವಿಚಾರವಂತರು, ನಾವು ತಿಳುವಳಿಕೆ ಇರ್ತಕ್ಕಂಥ ಮತದಾರ ಆಗಿರುವಂಥ ಈ ಮಾತು ಹೇಳಕತ್ತೀವಿ ನಿಮಗೆ. ಅದಕ್ಕೆ ಈ ಸರ್ಕಾರ ಮೊದಲು ತೊಲಗಲಿ, ಬಾಳದ ಗೊತ್ತಿರೋಂಥ ಆಶಾ ಕೇಳ ಬರಲಿ ಅಂತ ನಮ್ಮದೊಂದು ಇಚ್ಛೆ. ಈಗಾಗಲೇ ಮಾರ್ಕೆಟ್ನಲ್ಲಿ ಸಾರ್ವಜನಿಕರ ಅಭಿಪ್ರಾಯ ಕೇಳಿದ್ವಿ. ಮುಧೋಳ್ ಬಸ್ ಸ್ಟ್ಯಾಂಡ್ನಲ್ಲಿದ್ದೀನಿ ನಾನು. ನೋಡೋಣ ಇಲ್ಲಿಯ ಪ್ರಯಾಣಿಕರು, ಇಲ್ಲಿಯ ಸ್ಥಳೀಯರು ಏನು ಹೇಳ್ತಾರೆ, ಯಾರಿಗೆ ತಮ್ಮ ಒಂದು ಒಲವನ್ನು ತೋರಿಸ್ತಾರೆ, ಏನಿದೆ ಜನನಾಯಕರ ಅಭಿಪ್ರಾಯ ಅಂತ. ಅಮ್ಮ, ಹೆಂಗಿದೆ ನಿಮ್ಮ ಸೇಡಮ್ ರಾಜಕೀಯ? ಸೇಡಮ್ ರಾಜಕೀಯ ಹಂಗೆ ಐತ್ರಿ. ನಮಸ್ಕಾರ ರೀ. ನಾವು ನೋಡ್ರಿ, ನಮ್ಮ ಸೇಡಮ್ ಊರಿನಲ್ಲಿ ನಮ್ಮ ದೇಶದಲ್ಲಿ ಚಲೋ ಬರಬೇಕಂದ್ರೆ ಬಾಲರಾಜ್ ಗುತ್ತಿದಾರ್ ಬರಬೇಕಂತ ಅನ್ಕೊಳಕತ್ತೀವಿ. BJPದವರು ಏನೂ ಮಾಡಿಲ್ಲ, ಕಾಂಗ್ರೆಸ್ದವ್ರು ಏನೂ ಮಾಡಿಲ್ಲ, ಯಾರೂ ಏನೂ ಮಾಡಿಲ್ಲ. ನಮ್ಗೆ ಬಡವ್ರಿಗೆ ಸಹಾಯನೂ ಮಾಡಿಲ್ಲ, ಬಡತನಕ್ಕೂ ಸಹಾಯ ಮಾಡಿಲ್ಲ. ಎಲ್ಲವರು ತಿಂದು ಅವ್ರ ಮನೆಗಳು ತುಂಬಿಕೊಂಡಾರ. ಈ ಬಾಲರಾಜ್ ಸ್ವಂತ ನಿಂತಾರಲ್ಲ, ಅವ್ರ ಹೆಂಬಲಿಗೆ ನಮ್ಗೆ ಬೇಕಂಥೇಳಿ ನಾವು ಅವರಿಗೆ ಸಪೋರ್ಟ್ ಮಾಡೋದು. ನೋಡ್ರಿ, ಅವರು ಕೊರೋನಾ ಟೈಮ್ನಾಗ ಬಿಟ್ಟು ಕಾಸಿ ಬಿ ಖಾಲಿ ಟೈಮ್ನಾಗ ಬಿ ಹುಡುಗರಿಗೆಲ್ಲ ಸ್ಕೂಲ್ಗೆ ಹೆಲ್ಪ್ ಮಾಡ್ಯಾರ, ಬಡವ್ರಿಗೆ ಆಟೋ ಇಟು ಹೆಲ್ಪ್ ಮಾಡ್ಯಾರ, ಅರ್ಧ ರೊಕ್ಕನೂ ಕೊಟ್ಟಾರ, ಬಡವ್ರಿಗೆ ಭಾಳ ಸಹಾಯ ಮಾಡ್ಯಾರ. ಏನಂತ ಹೇಳ್ಬೋದು ನಾವು? ಎಲ್ಲ ರೀತಿಯಿಂದ ಭಾಳ ಸಹಾಯ ಮಾಡ್ಯಾರ, ಭಾಳ ಇದು ಮಾಡ್ಯಾರ. ಅದಕ್ಕೆ ಅವರಿಗೆ ಗೆಲ್ಲಿಸ್ಬೇಕಂತ ನಮ್ಮ ಮನಸ್ಸಿನಾಗ ಅದು. ಬಾಲರಾಜ್ ಗುತ್ತದಾರ ಆಗ್ಬೋದು ಅಂತ ಅನ್ಕೊಳತ್ತೀವಿ ರೀ. ಬಡವ್ರ ಮಕ್ಕಳಿಗೆ, ತಂದೆ ತಾಯಿ ಸತ್ತವರಿಗೆ, ಅಂಥ ಹಣದ ಮಕ್ಕಳಿಗೆ ಎಲ್ಲ ತೊಗೊಂಡು ಪ್ರತಿಯೊಬ್ಬರಿಗೆ ನನ್ನ ಮಕ್ಕಳಂತಂದು ತಿಳಿದು ಅಂಥವ್ರಿಗೆ ಎಜುಕೇಷನ್ ಮಾಡಿಸ್ಲತ್ತರಿ, ಅಂಥವರು ನಾಯಕರು ಆಗಬೇಕಂತಂದು ನಾವು ಕೇಳತ್ತೀವಿ ರೀ. ಇನ್ನೂ BJPದವರು ಏನೂ ಮಾಡಲಿಲ್ಲರಿ, ಕಾಂಗ್ರೆಸ್ದವರು ಏನೂ ಮಾಡಲಿಲ್ಲರಿ. ಅವ್ರ ಮನೆಗೆ ಅವರೇ ನೋಡ್ತಾರೆ, ಅವ್ರು ಎಲೆಕ್ಷನ್ ಟೈಮ್ದಾಗ ಅಷ್ಟೇ ಬರ್ತಾರೆ, ಬಂದು ಓಟ್ ಹಾಕಂತಂದು ರೊಕ್ಕ ಕೊಟ್ಟು ಓಟು ತೊಗೋತಾರೆ. ಇವತ್ತು ಅವರು ಕೈ ಜೋಡಿಸ್ತಾರೆ, ನಾಳೆಗೆ ನಾವು ಕೈ ಜೋಡಿಸ್ಲಕ್ಕೆ ಹೋದರೆ ನಮಗೆ ಕಾಲು ನಿಂತ ಒದ್ದು ಹೊರಗಾಗ್ತಾರೆ. ಅಂಥ ನಾಯಕರು ನಮಗೆ ಬೇಕಾಗಿಲ್ಲರಿ. ಇವಾಗ ನಮ್ಮ ಸೇಡಮ್ MLA ಅಂದರೆ
ನಮಗೆ ಬಾಲರಾಜ್ ಗುತ್ತೆದಾರು ಬರಬೇಕಂತಂದು ನಾವು ಆಶೆ ಪಡ್ಲತ್ತೀವಿ ರೀ. ಪ್ರತಿಯೊಂದು ಮನೆಗೆ ಹೆಲ್ಪ್ ಮಾಡಿದ್ದಾರೆ. ಅನಾಥ ಮಕ್ಕಳೇ ಬಿಟ್ಟು ಹೊರತು ಅವರವರು ಎಜುಕೇಷನ್ ಇದ್ದವ್ರಿಗೆ ಅನ್ಎಜುಕೇಷನ್ ಇದ್ದವ್ರಿಗೂ ಅವರು ಮನೆಯಲ್ಲಿ ತಾವೇ ಸ್ವಂತ ಉದ್ಯೋಗ ಕೆಲಸ ಮಾಡಬೇಕಂತಂದು ಆಸೆ ಪಟ್ಟು ಅವರು ಅವರೇ ಬದುಕಬೇಕು, ಅವ್ರ ಕಾಲ ಮೇಲೆ ಅವರು ನಿಲ್ಲಬೇಕಂತಂದು ಅವರು ಕೆಲವೊಂದು ಕೆಲಸಗಳನ್ನು ಹೇಳ್ಕೊಟ್ಟಿದ್ದಾರೆ. ಅವ್ರು ಆಗಬೇಕಂತಂದು ನಾವು ಹೇಳ್ಕೊಳ್ತೀವಿ. ಬಾಲರಾಜ್ ಗುತ್ತಿದ್ದಾರೆ ಯಾಕೆ ಅವರೇ ಆಗಬೇಕು? ಗಡ್ಡಿ ಮಾಪು ಗಡ್ಡಿ ಮಾಪು ಕೆಲಸಗಳು ಎಮ್ ಎಲ್ ಎ ಸಾಹೇಬರು ಆದಮೇಲೆ ಈ ರಾಜ್ಕುಮಾರ್ ಪಟೇಲ್ ಆದಮೇಲೆ ಭಾಳಷ್ಟು ಕೆಲಸಗಳು ಆಗಿವೆ ಮೇಡಮ್. ಇಲ್ಲಿ ಶೇಡಮ್ ತಾಲೂಕಿಗೆ ಶರಣ ಪ್ರಕಾಶನೂ ಇದ್ದ, 15 ವರ್ಷ ರಾಜಕೀಯ ಮಾಡಿದ, ಅಂದ್ರೂ ಏನೂ ಆಗಿಲ್ಲ ಮೇಡಮ್ ಅಭಿವೃದ್ಧಿ ಕೆಲಸ. ರಾಜ್ಕುಮಾರ್ ಪಟೇಲ್ ಬಂದ ಮೇಲೆ ಸಾಲ ಮನ್ನಾ ಬಡ್ಡಿ ರಹಿತ ಇದು ಡಿ ಸಿ ಸಿ ಬ್ಯಾಂಕು ಎಲ್ಲ ರೈತರಿಗೆ ಅನುಕೂಲ ಆಗಿದೆ ಮೇಡಮ್ ಅಷ್ಟೇ. ನಮ್ಮ ನಾಯಕರು ಶರಣ ಪ್ರಕಾಶ್ ಪಟೇಲ್ ಬರಬಹುದು, ನಮ್ಮ ನಾಯಕರು ಅವರು ಬಿಟ್ಟು ಮತ್ತು ಬೇರೆಯವರು ಯಾರು ಬರಲ್ಲ. ಅವ್ರ ಬರ್ಬಾರ್ದಂದ್ರೆ 15 ವರ್ಷ ಕೆಲಸ ಮಾಡಿದ ಕೆಲಸ ಈಗ ತನಕ ಇವರು ಖಾಲಿ ಕಮಿಷನ್ ಮೇಲೆ ಇದ್ದರು ರೀ. ಈ ರಾಜ್ಯ ಈ ಎಮ್ ಎಲ್ ಎ ಅವರು ಕಮಿಷನ್ ಮೇಲೆ ಈಗ ತನಕ ಬದುಕಿರೋರು, ಈಗ ಅವ್ರಿಗೆ ನಿನ್ನಸ್ಕರಿಸಿ ಅವ್ರಿಗೆ ಹಾಕಮ್ಮಂತ ಹೇಳ್ತಾರೆ ಎಲ್ಲರೂ ಬಂದು. ಮತ್ತು ಈ ಅವ್ರು ಬಿಟ್ಟು ಮತ್ತು ಬೇರೆಯವ್ರಿಗೆ ಯಾರಿಗೆ ಹಾಕಲ್ಲ. ಸೂರ್ಯ ಎಷ್ಟು ಹುಟ್ಟೋದು ಸಹಜನೋ ಸತ್ಯನೋ ಅಷ್ಟೇ ರಾಜ್ಕುಮಾರ್ ಪಟೇಲ್ ಗೆಲ್ಲುವುದು ಸತ್ಯ. ಮುಂದೆ ಯಾರು ಬರ್ತದೆ ಅಂತ ದೇವ್ರಿಗೆ ನಮ್ಮ ಕೈದಾಗದ ಹಂಗಿಲ್ಲರಿ. ಎಲ್ಲ ಪಬ್ಲಿಕ್ ಹಿಂಗಾದ ಪಬ್ಲಿಕ್ ಯಾವಾಗ ಹಿಂಗಾಗ್ತದೆ ಹಿಂಗೆ ಆಗ್ತದೆ ಬರೀ ನೆಕ್ಸ್ಟ್ ಇಲ್ಲ ಅಷ್ಟೇ. ಮತ್ತು ಪಬ್ಲಿಕ್ ಜೀತೆ ತಗ ಸ್ವಲ್ಪ ಜನ ಹಮಾರಿ ಬಾತ್ ಕರ್ತೆ ಏ ಕರ್ತೆ ಕರ್ತೆ ಹಾಗೆ ಬೋಲ್ತೆ ಜೀತೆ ಬಾತ್ ಕೊನ್ ಮೀನೆ ಮಾರ್ತೆ ಲಾದ್ ಮಾರ್ತೆ ಉನ್ಕವನು ಚಲ ಆಲೈತೆ ಕ್ಯಾ ಬೋಲ್ ಸಕ್ತೆ ಕನ್ನಡ ಇಂಗ್ಲೀಷ್ ಜೀತೆ ಜೀತನ ಹಾತ ಪಾವ ಸೊಪ್ಪ ಪಡ್ತೆ.